नारायणं नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरये विजानताम् अवित्तस्य मध्वस्य जगतीगुरोः पूर्वाचार्यमहिष्ठानाम् इयं प्रणतिमालिका मातर्मे मातरिष्वन्नपितरतुलगुरो भ्रातरिष्टाप्तबन्धो स्वामिन्न सर्वान्तरात्मन्नदरजरयितर्जन्ममृत्यामयानाम् गोविन्दे देहि भक्तिम् भवति च भगवन्नूर्जिताम् निर्निमित्ताम् निर्व्याजाम् निश्चलाम् सद्गुणगणबृहतीम् चाश्वतीमाशुदेव नारायणम् नमस्कृत्य नरम् चैव नरोत्तमम् ದೇವೀಂ ತರಸ್ವತೀಂ ವ್ಯಾಸಂ ತತೋ ಜಯಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್ ವೇದವ್ಯಾಸರು ಭೀಮಸೇನನ ಯುದ್ಧವನ್ನ ಉತ್ಕಟವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಭೀಮಸೇನ ಗದೆಯನ್ನು ಮಾತ್ರ ಬಳಸ್ತಾ ಇದ್ದ ಅಂತ ಹೇಳಿ ಎಲ್ಲರ ತಿಳುವಳಿಕೆ ಯಾಕೆಂದ್ರೆ ಅವನಿಗೆ ಎಕ್ಸ್ಪರ್ಟೈಸ್ ಇದ್ದದ್ದು ಗದೆಯಲ್ಲಿ ಮಾತ್ರ ಅಂತ ಎಲ್ಲ ಆಯುಧಗಳನ್ನು ಅವನು ಸಮವಾಗಿ ಬಳಸ್ತಾ ಇದ್ದ ಎಲ್ಲ ಆಯುಧಗಳು ಅವನಿಗೆ ಕೇವಲ ಇನ್ಸ್ಟ್ರೂಮೆಂಟ್ ಅದಿಲ್ಲದೆಯೂ ಅವನು ಯುದ್ಧ ಮಾಡುತ್ತಾ ಇದ್ದ ಅದನ್ನ ವೇದವ್ಯಾಸರು ನಿರೂಪಣೆ ಮಾಡಿದ್ದಾರೆ ಆ ಒಂದು ವಿಷಯದಲ್ಲಿ ಈ ಆರ್ ಚೋಪ್ರಾ ಮಹಾಭಾರತದಲ್ಲಿ ಭೀಮಸೇನ ಎಲ್ಲ ಆಯುಧಗಳನ್ನ ಬಳಸ್ತಾ ಇದ್ದ ಅಂತ ಹೇಳಿದ್ದಾರೆ ತೋರಿಸಿದ್ದಾರೆ ಅದೊಂದು ಖುಷಿ ಪಡಬೇಕಾದ ಸಮಾಚಾರ ಇನ್ನು ಉಳಿದವರಲ್ಲ ಕೇವಲ ಗದೆ ಹಿಡ್ಕೊಂಡು ಅಂತ ಭೈರಪ್ಪನವರ ಪರ್ವದಲ್ಲಿ ಕಲ್ಲಿನ ಗದೆಯನ್ನ ಬೀಸ್ತಾ ನುಗ್ತಾ ಇದ್ದ ಅಷ್ಟೇ ಅವನು ಬಿಲ್ಲು ಮುಟ್ತಾನೆ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಬರೆದು ಬಿಟ್ಟಿದ್ದಾರೆ ಪಾಪ ಅವರಿಗೆ ಯುದ್ಧದ ಬಗ್ಗೆ ಗೊತ್ತಿಲ್ಲ ಎಂತ ಮಾಡೋದು ಮೂಲ ಭಾರತ ಆದರೂ ಓದಿದ್ರೆ ಚೆನ್ನಾಗಿರೋದು ಭ್ರಾಂತಮಿದ್ದ ಮುದಭ್ರಾಂತಮ್ಲು ಪ್ರಸೃತಂ ಪ್ಲುತಂ ಸಂಹತಂ ಸಮುದೀಕ್ಷಂಚ ದರ್ಶಯ ಮಾತ ಪಾಂಡವ ಭೀಮಸೇನ ಅವನು ಯಾವ ರೀತಿ ಯುದ್ಧದಲ್ಲಿ ಅವನ ನಡೆಯಿತ್ತು ಮೂಮೆಂಟ್ಸ್ ಅಂತ ಏನು ಹೇಳ್ತಾರೆ ಅವನ ನಡೆಯನ್ನು ಕೊರಳು ಬಿಚ್ಚಿ ವೇದವ್ಯಾಸರು ನಿರೂಪಣೆ ಮಾಡ್ತಾರೆ ಭ್ರಾಂತಂ ಗರಗರನೆ ತಿರುಗಿದ ಆವಿದ್ಧಂ ಗುದ್ದಿದ ಉದ್ಭ್ರಾಂತಂ ತಿರುಗಿಸಿದ ಆಪ್ಲುತಂ ನೆಗೆದ ಪ್ರಸೃತಂ ಹಿಂದೆ ಬಾಗಿದ ಅಂದ್ರೆ ಯಾವುದಾದ್ರೂ ಆಯುಧ ಅಂತ ಬಂದಾಗ ಪೂರ್ತಿ ತನ್ನ ಬೆನ್ನನ್ನು ಹೀಗೆ ಬಾಗಿಸಿ ಅದನ್ನು ತಪ್ಪಿಸಿಕೊಳ್ಳೋದೇನಿದೆ ಅದನ್ನ ಪ್ರಸೃತ ಅಂತ ಕರೀತಾರೆ ಇನ್ನು ಪ್ಲುತಮ್ ಅಂದ್ರೆ ಜಿಗಿದ ಸಂಹತಂ ಅಂತ ಹೇಳಿದ್ರೆ ಮುಂದುಗಡೆ ಪೂರ್ತಿಯಾಗಿ ಬಾಗಿ ಅದನ್ನು ತಪ್ಪಿಸಿಕೊಳ್ಳೋದು ಸಮುದೀಕ್ಷಂ ಅಂತ ಹೇಳಿದ್ರೆ ದುರುದುರು ನೋಟದಲ್ಲಿಯೇ ಅವರನ್ನು ದೂರ ತಳ್ಳುವುದು ಈ ತರಹದ ಎಲ್ಲ ತರಹದ ನಡೆಯನ್ನ ಭೀಮಸೇನ ದರ್ಶಯ ಮಾಸ ತೋರಿಸಿದ ಕೆ ಚಿದಗ್ರಾಸಿನಾ ಛಿನ್ನ ಪಾಂಡವೇನ ಮಹಾತ್ಮನ ವಿನೇದು ವರ್ಮಾಣ ನಿಪೇತುಶ್ಚತಾಸವಹ ಅವನ ಭೀಮಸೇನ ಒಂದು ಪರಾಕ್ರಮ ಹೇಗಿತ್ತು ಅಂತಂದ್ರೆ ಕೆಲವರು ಆ ಕತ್ತಿಯ ತುದಿಯಿಂದ ಕತ್ತರಿಸಲ್ಪಟ್ಟರು ಇನ್ನು ಕೆಲವರದ್ದು ಭಿನ್ನ ವರ್ಮಾಣ ಕೇವಲ ಕವಚ ಮಾತ್ರ ಸಿಳಿಬಿತ್ತು ಅವರ ಮೈಗೇನೂ ಆಗಲಿಲ್ಲ ಇನ್ನು ಕೆಲವರು ಅವನು ಹೊಡೆದಾಗ ಕವಚ ಹಾಗೆ ಇದೆ ಅವರು ಸತ್ರು ಛಿನ್ನದಂಥಗ್ರಹಸ್ಥಾಚ ಭಿನ್ನ ಕುಂಭಾಸ್ತಥಾಪರೆ ವಿರೋಧಾಸ್ವಾನ್ಯನೀ ಕಾನಿ ಮೃದ್ಗಂತಿ ವರವಾರಣಾ ಛಿನ್ನದಂಥಗ್ರಹಸ್ಥಾಶ್ಚ ಕೆಲವು ಆನೆಗಳು ದಾಡ ಮುರಿದುಕೊಂಡವು ಕೆಲವುಗಳಿಗೆ ಸೊಂಡಿಲ ತುದಿ ಕತ್ತರಿಸಿ ಹೋಯಿತು ಕೆಲವೊಂದು ಆನೆಗಳಿಗೆ ಕುಂಭಸ್ಥಳವೇ ಪುಡಿಪುಡಿಯಾಯಿತು ವಿಯೋಧ ಸ್ವಾನ್ಯನೀಕಾನಿ ಮೃದ್ಗಂತಿ ವರವಾರಣಾಹ ಕೆಲವೊಬ್ಬರನ್ನ ಮಾವುತರನ್ನ ಮಾತ್ರ ಕೊಂದ ಅಂತೆ ಭೀಮಸೇನ ಹಾಗೆ ಮಾವುತರನ್ನ ಮಾತ್ರ ಕೊಂದಾಗ ಆ ಆನೆಗಳು ದಿಕ್ಕು ತಪ್ಪಿ ಆ ಆನೆಗಳು ದಿಕ್ಕು ತಪ್ಪಿ ತಮ್ಮವರನ್ನೇ ಬಿಟ್ಟುವಂತೆ ನಿಪೇತು ರಿವ್ಯಾಂಶ ತಥಾ ಗಜ ದಂತೋ ಮಹಾರವಾನ್ ಗಜಾಂಶ್ ಗಜಯಂತ್ರೀಶ್ಚ ಚಿನ್ನಾಂಶ್ಚ ತೋಮರವಾಪಾನ್ ಮಹಾಮಾತ್ರಶಿರಾಮಿ ಚ ಆನೆಗಳನ್ನ ಆನೆಗಳ ಮಾವುತರನ್ನ ಆನೆಗಳ ಸೊಂಡಿಲನ್ನ ಕತ್ತರಿಸುತ್ತಾ ನಡೀತಾ ಇದ್ದ ಶಕ್ತಿಶ್ಚ ಪತಾಕಾಶ್ಚ ಕಕ್ಷ ಶಕ್ತಿಗಳನ್ನ ಪತಾಕೆಗಳನ್ನ ಬತ್ತಳಿಕೆಗಳನ್ನ ನೊಗಗಳನ್ನ ಬಿಲ್ಲುಗಳನ್ನ ಕತ್ತರಿಸ ಮುನ್ನಡಿತಾ ಇದ್ದಾನೆ ಘಂಟಾಶ್ಚ ವಿವಿಧಾರಾಧನ್ ಹೇಮಗರ್ಭಾನ್ಸರೂನಪ್ಪ ತರತರದ ಗಂಟೆಗಳನ್ನ ಸಾಧಿನ ಕುದುರೆಯನ್ನ ಏನು ಏರಿ ನಡೀತಾ ಇರ್ತಾರೆ ಅವರನ್ನ ಹೀಗೆ ಎಲ್ಲರನ್ನ ಕತ್ತರಿಸ್ತಾ ನಡೀತಾ ಇದ್ದ ಆಸೀತ್ ತಸ್ಮಿನ್ ರಣೇ ಭೂಮಿ ಪತಿತೈ ಪರ್ವತ ಇರುವ ಆನೆಗಳೆಲ್ಲ ಬಿದ್ದಾಗ ಅಲ್ಲಿ ಅಲ್ಲಿ ನಡುಗಡ್ಡೆಗಳು ಇವೆಯೋ ಎಂಬಂತ ತೋರ್ತಾ ಇತ್ತು ವಿಮೃದ್ಯವಂ ಮಹಾನಾಗಾನ್ ಮಮರ್ದಾಶ್ವಾನ್ ಮಹಾಬಲ ಮಾಸ ಭಾರತ ಈ ರೀತಿ ಆನೆಗಳನ್ನ ಹೊಡೆದು ಆನೆಗಳ ಮೇಲ್ಗಡೆ ಇರುವ ಮಾವುತರನ್ನೂ ಹೊಡಿತಾ ಹಾಗೆ ಕುದುರೆಗಳನ್ನು ಕುದುರೆಗಳನ್ನ ಏರಿರುವವರನ್ನು ತದ್ ಘೋರಂ ಅಭವದ್ಯು ತಸಾಂಚ ಭಾರತ ಖಲೀಲ ಕಶಾಶ್ಚ ಕನಕೋಜ್ವಲಾ ಬಂಗಾರದ ಥಡಿಗಳು ಕುದುರೆಯ ಮೇಲೆ ಹಾಸ್ತಾರಲ್ಲ ಮತ್ತೆ ಆನೆಯ ಮೇಲೆ ಹಾಸ್ತಾರಲ್ಲ ಅದು ಪೂರ ಬಂಗಾರದ್ದಿತ್ತು ಎಷ್ಟು ಶ್ರೀಮಂತಿಕೆ ಆನೆಗೆ ಕವಚ ಕಾಲಿಗೆ ಕವಚ ಬಂಗಾರದಿಂದ ಮಿಶ್ರಿತವಾಗಿತ್ತು ಪಂಚಲೋಹದ್ದು ಏನು ಲೋಹದ ಸಂಪತ್ತಿರಬೇಕು ಗಣಿ ಇಲ್ಲದೆ ಸಾಧ್ಯವಾ ಆಮೇಲೆ ಆ ಕುದುರೆಯ ಏನು ಲಗಾಮ್ ಅಂತ ಹೇಳ್ತೇವಲ್ಲ ಕಡಿವಾಣ ಆ ಕಡಿವಾಣ ಮುಂಭಾಗದಲ್ಲಿ ಚರ್ಮ ಅದಾದ ಮೇಲೆ ಅದಕ್ಕೆ ಬಂಗಾರದ ಕುಸುರಿ ಕೆಲಸಗಳೆಲ್ಲ ಇತ್ತಂತೆ ಏನು ಶ್ರೀಮಂತಿಕೆ ಅದನ್ನು ಊಹಿಸಿಕೊಳ್ಳಿ ಕೂಡ ಸಾಧ್ಯ ಇಲ್ಲ ನಮಗೆ ಅದೆಲ್ಲವೂ ಕೂಡ ಯುದ್ಧದಲ್ಲಿ ತೈಕೀರ್ಣ ವಸುಧಾಂ ಚಕ್ರೆ ಶಬಲಾಂ ಕುಸುಮೈರಿವಾಂ ಆಮೇಲೆ ರಥದ ಚಕ್ರಗಳು ಬಂಗಾರದ ಕುಸುರಿ ಕೆಲಸ ಇದ್ದವುಗಳು ಮಧ್ಯದಲ್ಲಿ ಹೇಗೆ ಇತ್ತು ಅಂತಂದ್ರೆ ಭೂಮಿ ತುಂಬ ಹೂಗಳು ಬಿದ್ದ ಹಾಗೆ ಮೇಲ್ಗಡೆಯಿಂದ ತೋರ್ತಾ ಇತ್ತಂತೆ ದೇವತೆಗಳ ದೃಷ್ಟಿಯಲ್ಲಿ ಆಪ್ಲುತ್ಯರತೆ ನಕ್ಕಂಚಿತ ಪರಾಮೃಷ್ಯ ಮಹಾಬಲ ಪಾತಯಾ ಮಾಸ ಖಡ್ಗೇನ ಸಧ್ವಜಾ ನಪಿ ಪಾಂಡವ ಹೀಗೆ ಅವನ ಓಟ ನೆಗೆದಾಟ ಓಡಾಟ ನಡದಾಟ ಇದೆಲ್ಲವೂ ಕೂಡ ಭೀಮನ ವಿಕ್ರಮವನ್ನು ನೋಡಿ ಮಾರ್ಗಾನ್ಶ್ಚಿತರ ತಶ್ಚಿತ್ರಾನ್ ವ್ಯಸ್ಮಯಂತ ರಣೇ ದನ ಜನರು ಆಶ್ಚರ್ಯಪಟ್ಟರಂತೆ ಇವನಿಗೆ ಕುದುರೆ ಯಾಕೆ ಆನೆ ಯಾಕೆ ರಥ ಯಾಕೆ ಅಂತ ಯಾಕೆಂದ್ರೆ ರಥ ಯಾಕೆ ಬೇಕು ಅಂದ್ರೆ ವೇಗವಾಗಿ ಚಲನೆ ಮಾಡಲಿಕ್ಕೆ ಆನೆ ಯಾಕೆ ಬೇಕು ಅಂದ್ರೆ ಎತ್ತರದಿಂದ ಹೊಡಿಲಿಕ್ಕೆ ಕುದುರೆ ಯಾಕೆ ಬೇಕು ಅಂತಂದ್ರೆ ರಥಕ್ಕಿಂತ ಇಮ್ಮಡಿ ವೇಗದಲ್ಲಿ ಹೋಗಲಿಕ್ಕೆ ಬಚಾವಾಗಲಿಕ್ಕೆ ಅದು ಯಾವುದೂ ಇಲ್ಲದೆ ಈ ಎಲ್ಲ ಕೆಲಸ ಮಾಡ್ತಾ ಇದ್ದಾನಲ್ಲ ಅಂತ ವ್ಯಸ್ಮಯಂತ ಮಾರ್ಗಾನ್ ಸ್ತರತಃ ಮೂವತ್ತೆರಡು ರೀತಿಯಾದ ಮೂಮೆಂಟ್ಸ್ ಗಳಿದೆ ಯುದ್ಧದ್ದು ಅದನ್ನೆಲ್ಲ ಮಾಡ್ತಾ ಹೋಗ್ತಾ ಇದ್ದಾನೆ ಖಡ್ಗೇ ಚಿಚ್ಛೇದ ನಾದೇ ಭೀಷಯನ್ ಕೆಲವರನ್ನ ಖಡ್ಗದಿಂದ ಕತ್ತರಿಸಿದ ಕೆಲವರನ್ನ ನಾದದಿಂದಲೇ ಕತ್ತರಿಸಿದ ಊರು ವೇಗೇನ ಚಾಪ್ಯನ್ಯಾನ್ ಪಾತಯಾಮಾಸ ಭೂತಳೆ ಕೆಲವರನ್ನ ಎದೆಯಿಂದ ಹೊಡೆದ ಅಂತೆ ಅಪರೇ ಚೈನ ಮಾಲೋಕ್ಯ ಭಯಾತ್ ಪಂಚತ್ವ ಮಾಗತ ಇನ್ನು ಕೆಲವರು ಅವನನ್ನು ನೋಡಿ ಭಯದಿಂದಲೇ ಸತ್ತ ಹೋದ್ರಂತೆ ಅಪರೇ ತ್ವೇನ ಮಾಲೋಕ್ಯ ಏ ವಂಶ ಬಹುಲಾಂಸೇನಾಂ ಕಳಿಂಗಾನಾಂ ತರಸ್ವಿನಾಂ ವಿನಿಘ್ನ ವೆಚರದ್ ಭೀಮೋ ಯುಗಾಂತಾಗ್ನಿರಿಹ ಇರಿವಾಹವೇ ಈ ರೀತಿ ಕಳಿಂಗ ಎಲ್ಲ ಸೈನ್ಯವನ್ನ ಕಳಿಂಗ ಸೈನ್ಯವನ್ನ ತೊತ್ತಳ ತುಳಿದ ಭೀಮಸೇನ ಶ್ರುತಾಯು ಅಂತ ಹೇಳಿ ಒಬ್ಬ ಕಳಿಂಗ ದೇಶದ ವೀರ ಅವನು ಎದುರುಗಡೆ ಬಂದ ಭೀಮಸೇನನ ನಿರಂತರವಾದ ಬಾಣಗಳಿಂದ ಚುಚ್ಚಿದ ಅಂತೆ ಭೀಮಸೇನ ಕೆರಳಿದ ಹೇಗೆ ತೋತ್ರಾರ್ಧಿತ ಇವ ದ್ವಿಪ ಅಂಕುಶಕ್ಕೆ ಒಳಗಾದ ಆನೆಯ ಹಾಗೆ ಭೀಮಸೇನ ಪ್ರಜಜ್ವಾಲ ಕ್ರೋಧೇನಾಗಗ್ನಿರಿವೋತ್ಥಿತ ಶೃತಾಯುಸ್ತು ತಥೋ ರಾಜನ್ ಭೀಮಂ ಸಂಪಾದಯಾ ಮಾತ ರಥೇನ ರಥಿನಾಂವರಂ ಅವನು ರಥವನ್ನ ಏರಿದ ಭೀಮಸೇನನನ್ನ ಮೊದಲು ಫೀಲ್ಡ್ ಕ್ಲಿಯರ್ ಮಾಡಿ ಅಂತ ಹೇಳಿದ ಭೀಮಸೇನನನ್ನು ಹೊಡಿಬೇಕು ಅಂತ ಆದ್ರೆ ಫೀಲ್ಡ್ ಕ್ಲಿಯರ್ ಮಾಡಿ ಅಂತ ಕೂಡಲೇ ಜೊತೆಗಿದ್ದವರೆಲ್ಲ ಆ ಬಿದ್ದ ಪರ್ವತೋಪಮವಾದ ಆನೆಗಳನ್ನ ಮತ್ತೆ ಆ ಕುದುರೆಗಳ ಹೆಣವನ್ನ ಮತ್ತೆ ಆ ವ್ಯಕ್ತಿಗಳ ಹೆಣ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಚಕ 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 ಅಂತ ಒಬ್ಬರು ಸರಿ ಮಾಡ್ತಾ ಇದ್ರೆ ಇವನು ಅವ್ರು ನೇಮಿಟ್ಟ ಅವನು ಬಯಲಲ್ಲಿ ನಿಂತ ಹಾಗೆ ಭೀಮಸೇನ ಅವನು ಪೂರ್ತಿ ಅವನನ್ನ ಸುತ್ತುವರೆದ್ರು ಆಗ ಭೀಮಸೇನ ನಿಲ್ಲು ಬರ್ತೇನೆ ಎಂದಂತೆ ತೃತಾಯುರ್ಬಲವಾನ್ ಭೀಮಾಯ ಸಂಕೃದ್ಧೋ ದರ್ಶಯನ್ ಹಸ್ತಲಾಘವಂ ಅವನು ಶೃತಾಯು ಮಾತೇ ಆಡಲಿಲ್ಲ ನಿರಂತರವಾಗಿ ವೇಗವಾಗಿ ಬಾಣಗಳನ್ನು ಹೊಡೆದ ಏಳು ಬಾಣಗಳು ಭೀಮಸೇನನ್ನು ತೀವ್ರವಾಗಿ ಚುಚ್ಚಿದವು ಭೀಮಸೇನ ನಿಂತಲ್ಲಿಂದಲೇ ತನ್ನ ರಥಕ್ಕೆ ಹಾರಿದ ಬಿಲ್ಲನ್ನು ತೆಗೆದುಕೊಂಡು ನಿರಂತರವಾಗಿ ಬಾಣಗಳನ್ನು ಹೊಡೆದ ಕ್ಷುರಾಭ್ಯಾಂ ಚಕ್ರ ರಕ್ಷೌತು ಕಲಿಂಗಸ್ಯ ಮಹಾಬಲೌ ಸತ್ಯ ದೇವಂಚ ಸತ್ಯಂಚ ಪ್ರಾಹಿಣೋದ್ಯಮ ಸಾಧನ ಆ ಶ್ರುತಾಯುವಿನ ಚಕ್ರರಕ್ಷಕರಿಬ್ರಿದ್ರು ಆ ಚಕ್ರದ ಭಾಗದಲ್ಲಿ ದೊಡ್ಡ ರಥದ ಚಕ್ರದ ಭಾಗದಲ್ಲಿ ಇಬ್ಬರು ನಿಂತವರು ಒಬ್ಬನ ಹೆಸರು ಸತ್ಯ ಇನ್ನೊಬ್ಬನ ಹೆಸರು ಸತ್ಯದೇವ ಭೀಮಸೇನ ಅರ್ಧ ಚಂದ್ರಾಕೃತಿಯ ಬಾಣದಿಂದ ಇಬ್ಬರನ್ನು ಕತ್ತರಿಸಿದ ಎರಡು ಬಾಣಗಳಿಂದ ತತ ಪುನರಮೇಯಾತ್ಮ ಆತ್ಮ ಪುನಃ ವಿಭೇದ ತಮರೇ ಭೀ ವೀರ ಪ್ರೇಕ್ಷ ಭೀಮಾಪ್ಲತಂ ಆಮೇಲೆ ಮತ್ತೆ ಇಬ್ಬರು ಚಕ್ರ ರಕ್ಷಕರು ಬಂದರು ಆಮೇಲೆ ಆ ರಥದ ಪಕ್ಕದಲ್ಲಿ ಆನೆಗಳು ಬಂದವು ವಿಪ್ರ ಜಗ್ರನೀಕೇಶು ಮೇಘಾವಾತಹತಾಯುವ ಆದರೆ ಭೀಮಸೇನನ ಬಾಣಗಳ ಏಟಿಗೆ ಅವರೆಲ್ಲರೂ ಕೂಡ ಚಲ್ಲಾ ಹೇಗೆ ಹೇಗೆ ಮೇಘಾವಾತಹತಾಯುವ ಗಾಳಿಯ ಪೆಟ್ಟಿನಿಂದ ಮೋಡಗಳು ಚೆಲ್ಲಾ ಪಿಲ್ಲಿಯಾದ ಹಾಗೆ ಮೃದ್ಗಂತ ಸ್ವಾನ್ಯೀಕಾನಿ ವಿನ ಯೋಧಾ ನಿಪೇತುರ್ ಮಾತಂಗೈ ನಿಹತಾಸ್ತುರ ಗೈರ್ಭುವಿ ಮೇಲ್ಗಡೆ ಇದ್ದವರು ಆನೆ ಸಮೇತ ಕೆಳಗಡೆ ಬೀಳ್ತಾ ಇದ್ರು ಭೀಮತೇನ ಬಾಣದಿಂದ ಕುದುರೆ ಸಮೇತ ಕೆಳಗಡೆ ಬೀಳ್ತಾ ಇದ್ರು ಸರ್ವಕಾಲಿಂಗ ಸೈನ್ಯ ಸಮಕಂಪಯನ್ ತತೋ ಭೀಮೋ ಮಹಾ ಘೋಷಂ ಶಂಖಂ ದದ್ನೋ ಮಹಾಬಲ ಆಮೇಲೆ ಎಲ್ಲರನ್ನ ಕೆಲವರನ್ನ ಕೊಂದು ಕೆಲವರು ದೂರದಲ್ಲಿ ಇರುವಾಗಲೇನೆ ನಿರುದ್ವಿಗ್ನನಾಗಿ ಶಂಖವನ್ನ ತೆಗೆದುಕೊಂಡು ಭೀಮತೇನ ಘೋಷ ಮಾಡಿದ ಅವರೆಲ್ಲ ನೋಡ್ತಾ ಇದ್ರೆ ವಿನಃ ಅವನನ್ನು ಹೊಡಿಲಿಕ್ಕೆ ಆಗಲಿಲ್ಲ ಯಾಕೆಂದ್ರೆ ಅವರೆಲ್ಲರ ಈ ಅನಿತರ ಸಾಧಾರಣ ಪರಾಕ್ರಮದಿಂದ ಅವರ ತಲೆ ಬ್ಲಾಕ್ ಆಗಿ ಹೋಗಿತ್ತು ಏನು ಮಾಡಲಿಲ್ಲ ಪುನರಾವರ್ತಮಾನೇಚು ವಿದ್ರವತ್ಸು ಸಮಂತತಃ ಸರ್ವಕಾಲಿಂಗ ಯೋಧೇಚು ಪಾಂಡೋ ನಾಂ ಧ್ವಜಿನಿಪತಿ ಹೀಗೆ ಅವರೆಲ್ಲ ಭಯಗೊಳ್ತಾ ಇದ್ದಾರೆ ಆಗ ದೃಷ್ಟದ್ಯುಮ ತನ್ನ ಸೈನಿಕರಿಗೆ ಭೀಮಸೇನ ಯುದ್ಧ ನೋಡಿಕೊಂಡು ಏನ್ ನಿಂತಿದ್ದೀರಿ ನೀವು ಯುದ್ಧ ಮಾಡಿ ಅಂತ ಬೈದಂತೆ ಭೀಮಸೇನ ಪರಾಕ್ರಮದಿಂದ ಮೈಮರೆತು ತಮ್ಮ ಕರ್ತವ್ಯವನ್ನು ಮರೆತು ಹೀಗೆ ನಿಂತವರಲ್ಲ ಮತ್ತೆ ಯುದ್ಧ ಮಾಡಿದ್ರು ಧರ್ಮರಾಜಶ್ಚತಾಂತರವಾನ್ ಪಾಲಯನ್ ಪೃಷ್ಠತೋನ್ವಗಾತ್ ಮಘತ ಮಹತಾ ಮೇಘ ಗಜಾನೀಕೇನ ಗಜಾನೀಕಿತ ಆಗ ಹಿಂದೆಯಿಂದ ಅಟ್ಯಾಕ್ ಮಾಡ್ತಾ ಇದ್ದವರನ್ನ ಧರ್ಮರಾಜ ಅವರ ಬೆನ್ನಿಗೆ ತಿರುಗಿ ಅಂದ್ರೆ ತಮ್ಮ ಸೇನೆಯ ಬೆನ್ನಿಗೆ ತಿರುಗಿ ಅವರಿಗೆ ಎದುರಾಗಿ ಅವರನ್ನ ರಕ್ಷಣೆ ಮಾಡಿದ ಸಹ ಧೃಟದ್ಯುಮ್ನ ಮೊದಲಾದವರೆಲ್ಲ ಭೀಮಸೇನ ಜೊತೆ ಸೇರಿಕೊಂಡ್ರು ಹಿ ವಿದ್ಯತೆ ಕಶನ ನರ ಪ್ರಿಯತಮೋ ಭುವೀ ಆ ಧೃಷ್ಟದ್ಯುಮ್ನಿಗೆ ಭೀಮಸೇನನ್ನ ಬಿಟ್ಟರೆ ಬೇರೆ ಪ್ರಿಯರಾದ ಗೆಳೆಯರೇ ಇಲ್ಲ ಇದನ್ನ ಸಂಗ್ರಹಿಸಿಯೇ ಆಚಾರ್ಯರು ಅಲ್ಲಿ ಹೇಳಿದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವಿಶೇಷತೋ ಭೀಮ ಸಖಾಸ ಆಸೀತ್ ಅಂತ ದೃಷ್ಟದ್ಯುಮ್ನ ಪಾಂಚಾಲ ದೇಶವನ್ನು ಬಿಟ್ಟು ಹಸ್ತಿನ ಇದು ಇಂದ್ರ ಇಂದ್ರಪ್ರಸ್ಥದಲ್ಲೇ ಇದ್ದ ಯಾಕೆಂದ್ರೆ ಭೀಮಸೇನ ಗೆಳೆಯ ಅಂತ ಅದಕ್ಕೆ ಇಲ್ಲಿ ಹೇಳಿದ್ದು ಅಂದ್ರೆ ಒಂದೊಂದು ಆಚಾರ್ಯರ ಮಾತಿಗೂ ಕೂಡ ಮಹಾಭಾರತದ ಬೇರೆ ಬೇರೆ ಸಂವಾದಗಳು ಸಿಗುತ್ತೆ ಹತ್ತು ಹಲವಾರು ಮಹಾಭಾರತದ ಮಾತುಗಳು ಒಂದಾಗ್ತದೆ ಹಾಗೆ ಅಲ್ವಾ ಗಾಳಿ ಮತ್ತೆ ಬೆಂಕಿಗಳಿಗೆ ಗೆಳೆತನ ಸಹಜ ಅವನು ಅಗ್ನಿ ದುಷ್ಟದ್ಯುಮ್ನ ಅಗ್ನಿ ಅವತಾರ ಇವನು ಸ್ವಯಂ ಮುಖ್ಯ ಪ್ರಾಣ ಗಾಳಿ ಬೆಂಕಿಗಳು ಗೆಳೆತನದಲ್ಲಿ ಜೋರಲ್ಲವೇ ಅದರಿಂದಾಗಿ ಎಲ್ಲರೂ ನಾವಿಬ್ಬರು ಗೆಳೆಯರು ಹೇಗೆ ಅಂತಂದ್ರೆ ನಾ ಗಾಳಿಯ ಹಾಗೆ ಇವನು ನೀನು ಬೆಂಕಿಯ ಹಾಗೆ ಅಂತ ಹಾಡಿನಲ್ಲೂ ಹೇಳೋದುಂಟು ಅದರಿಂದಾಗಿ ನುರು ಚಘ್ರೋ ಜಹರ್ಷೇ ಚುರಂತಪ ಶಂಕಂಚ ಸಿಂಹನಾದಂ ನನಾದ ನನಾದಚಾ ಭೀಮತೇನ ಯಾರನಾದ್ರೂ ಕೊಂದ್ರೆ ಯೂನ್ ಗರ್ಜನೆ ಮಾಡ್ತಾ ಇದ್ದ ಯೂನ್ ಸಂತೋಷ ಪಡ್ತಾ ಇದ್ದ ಹಾಗೆ ದೃಷ್ಟದಿಂನ ಯಾರನಾದ್ರೂ ಕೊಂದ್ರೆ ಭೀಮತೇನ ಸಂತೋಷ ಪಡ್ತಾ ಇದ್ದ ಗರ್ಜನೆ ಮಾಡ್ತಾ ಇದ್ದ ಪಾರಾವತ ಸವರ್ಣೈಶ್ಚ ಸಂಯುಕ್ತೆ ತುರಗೋತ್ತಮೈಹಿ ಶೋಭಮಾನೋ ಮಹೋತ್ಸೇಧೆ ರಥೇ ಹೇಮ ವಿಭೂಷಿತೆ ಕೋವಿದಾರಧ್ವಜಂ ದೃಷ್ಟ ಭೀಮತೇನ ಸತ್ ಪಾರಿವಾಳಗಳ ಬಣ್ಣದಂತೆ ಇರುವ ಕುದುರೆಗಳಿಂದ ಕೋವಿದಾರದ ಕಂಚಿನಾಳದ ಮರ ಕೋವಿದಾರಧ್ವಜನಾಗಿರುವ ದೃಷ್ಟದ್ಯುಮ್ನ ರಥವನ್ನು ನೋಡ್ತಾ 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 ಯುದ್ಧ ಮಾಡ್ತಾ ಇದ್ದ ಅವನಿದವಾ ಅವನಿದಾನಲ್ವಾ ಅವನಿದವಾ ಅಂತ ನೋಡೋದು ಯುದ್ಧ ಮಾಡೋದು ಅಂದ್ರೆ ದೃಷ್ಟದ್ಯುಮ್ನ ರಕ್ಷಣೆಯ ಬಗ್ಗೆ ಭೀಮಸೇನಿಗೆ ಆ ಯುದ್ಧದ ದೊಡ್ಡ ಗಡಿಬಿಡಿಯಲ್ಲಿಯೂ ಕೂಡ ಒಂದು ದೃಷ್ಟಿ ಇತ್ತು ಅಂತ ತೌ ದೂರ ಸಾತ್ಯ ಕಿಂ ದೃಷ್ಟ ಧೃಷ್ಟದ್ಯುಮ್ನ ವೃಕೋದರವು ಕಲಿಂಗಾಂತಮರೇ ವೀರವು ಯೋಧ ಎಂತೋ ಯಶಸ್ವಿನವು ಅವರಿಬ್ಬರು ಯುದ್ಧ ಮಾಡ್ತಾ ಇರುವಾಗ ಸಾತ್ಯಕಿ ಬಂದ ಸತತ್ರ ಗತ್ವಾ ಚೈನೇಯೋ ಜವೇರ್ ಜಯತಾಂವರ ಭೀಮ ಪಾರ್ಶ್ವ ತಯೋ ಜಗ್ರಾಹ ಪುರುಷೋತ್ತಮ ಆಮೇಲೆ ಭೀಮಸೇನ ಮತ್ತೆ ದುಷ್ಟದ್ಯುಮ್ನರಿರುವಲ್ಲಿಗೆ ಸಾತ್ಯಕ್ಕೆ ಬಂದ ಅಂದ್ರೆ ಅವನಿಗಿರುವ ಅಡ್ಡಿಗಳನ್ನೆಲ್ಲ ಅನುಗಿಸಿಕೊಂಡು ಬಂದ ಯುದ್ಧದಲ್ಲಿ ನೀವು ಒಂದು ತಿಳ್ಕೊಳ್ಬೇಕಾದ್ದೇನು ಅಂದ್ರೆ ಎಲ್ಲ ಒಂದೇ ಕಡೆ ಇರಲ್ಲ ಒಂದಾದ್ರೂ ಅಂದ್ರೆ ಶತ್ರು ಸೈನ್ಯ ನಾಶ ಆಗಿದೆ ಅಂತ ಅರ್ಥ ಅಲ್ವಾ ಬೇರೆ ಬೇರೆ ಕಡೆ ಇರುವಂತಹ ಯೋಧರು ಸ್ವಪಕ್ಷದವರು ಒಂದಾದರೂ ಅಂದ್ರೆ ಅಷ್ಟು ಸೈನ್ಯ ನಾಶ ಆಗಿದೆ ಅಂತ ಅರ್ಥ ಆಸ್ಥಿತೋ ರೌದ್ರಮಾತ್ಮಾನಂ ಜಘಾನ ಸಮನ್ ಕಳಿಂಗ ಪ್ರಭವಾಂಸೋಣಿತ ಕರ್ದ ಹೀಗೆ ಕಳಿಂಗ ದೇಶದವರಿಂದ ಉಂಟಾದ ಮಾಂಸ ಹಾಗೂ ರಕ್ತಗಳು ಕೆಸರಿನಂತೆ ಇದ್ದವು ರುಧಿರಸ್ಯಂದನೀಂ ತೀಮ ಪ್ರಾವರ್ತಯದ್ ಬಲೀ ರಕ್ತ ನದಿಯಾಗಿ ಹರಿಯಿತು ಅಂತರೇಣ ಕಳಿಂಗಾ ಪಾಂಡೂನಾಂಚ ವಾಹಿನಿ ಪಾರಮಪಾರಾಯ ಭೀಮಸೇನ ಸ್ಥಗಚ್ಛತ ಹೀಗೆ ಭೀಮತೇನ ಕಳಿಂಗ ದೇಶದ ಸೈನ್ಯವನ್ನೆಲ್ಲ ಜಜ್ಜಿ ಬಜ್ಜಿ ಮಾಡುತ್ತಿರಲು ಆ ನಿನ್ನ ನಿನ್ನ ಕಡೆಯವರು ಏನ್ ಹೇಳಿದ್ರು ಗೊತ್ತಾ ಕಾಲೋಯಂ ಭೀಮರೂಪೇಣ ಯುದ್ಧೀತಿ ಭಯಾರ್ಧಿತಾಂ ಅಂಜಿ ಹೇಳಿದರಂತೆ ಕಾಲವೇ ಭೀಮಸೇನ ರೂಪದಲ್ಲಿ ಬಂದಿದೆ ಅಂತ ಕಾಲ ಅಂತ ಹೇಳಿದ್ರೆ ಸುಮಾರು ಅರ್ಥ ಇದೆ ಕಾಲ ಅಂದ್ರೆ ಯಮ ಅನ್ನೋದು ಹೌದು ಕಾಲ ಅಂದ್ರೆ ಪ್ರಳಯ ಕಾಲವೂ ಹೌದು ಕಾಲ ಅಂದ್ರೆ ಮುಖ್ಯ ಪ್ರಾಣನ ರೂಪವೂ ಕಾಲ ಅಂತ ಯಾಕೆಂದ್ರೆ ಭಾಗವತ ಎರಡನೇ ಸ್ಕಂಧದಲ್ಲಿ ನಯತ್ರ ಕಾಲೋ ನಿಮಿಷ ಪ್ರಭು ಪ್ರಭು ಕುತೋನು ದೇವ ಜಗತಾಮ್ಯೈಶಿರೇ ಅಂತ ಹೇಳ್ತಾರೆ ಸಾಧಕನ ರುವ ಇನ್ನೇನು ಸಾಯ್ತೇನೆ ಅಂತ ಚಿಂತನೆ ಮಾಡುವಾಗ ಈ ದೇಹವನ್ನು ಬಿಟ್ಟು ಹೋಗ್ತೇನೆ ಅಂತ ಚಿಂತನೆ ಮಾಡುವಾಗ ಈ ರೀತಿ ಚಿಂತನೆ ಮಾಡಬೇಕು ಏನು ನಾನು ಈ ಲೋಕಕ್ಕೆ ಹೋಗ್ತೇನೆ ಎಲ್ಲಿ ಕಾಲ ಮುಖ್ಯ ಪ್ರಾಣನೂ ಕೂಡ ಈ ದೇಹದಲ್ಲಿ ವಿಕಾರವನ್ನು ಉಂಟು ಮಾಡಲ್ವೋ ಅಂತಹ ಕಡೆ ಹೋಗ್ತೇನೆ ಅಂತ ಚಿಂತನೆ ಮಾಡಿ ಸಾಯಬೇಕಂತೆ ಒಳ್ಳೆ ಲೋಕಕ್ಕೆ ಹೋಗ್ತಾನೆ ಅಂತ ಅಲ್ಲಿ ಕಾಲ ಅನ್ನೋ ಶಬ್ದಕ್ಕೆ ಮುಖ್ಯ ಪ್ರಾಣ ಅಂತ ಯಾಕೆಂದ್ರೆ ಮೂರು ಲೋಕದ ಒಳಗಡೆ ಅಂದ್ರೆ ಹದಿನಾಲ್ಕು ಲೋಕದಲ್ಲಿ ಸತ್ಯ ಲೋಕದ ತನಕ ಎಲ್ಲರಿಗೂ ಮುಪ್ಪುಂಟು ಆ ಮುಪ್ಪು ಅನ್ನೋದು ಯಾವುದು ಉಸಿರಿನ ಲೆಕ್ಕ ಅಲ್ವಾ ಮತ್ತೆ ಮುಪ್ಪು ಅಂತಂದ್ರೆ ದೇಹದ ಶೈಥಿಲ್ಯ ಆ ದೇಹದ ಶೈಥಿಲ್ಯ ಉಂಟಾಗೋದು ಪ್ರಾಣನ ಗಾಳಿಯ ನಿರಂತರವಾದ ಪ್ರತಿಘಟ್ಟನೆಯಿಂದ ಅಲ್ವಾ ಹೀಗಾಗಿ ಕಾಲ ಅಂದ್ರೆ ಮುಖ್ಯ ಪ್ರಾಣ ಆ ಅರ್ಥವೂ ಇದೆ ಕಾಲೋ ಎಂಬ ಭೀಮರೂಪೇಣ ಯುದ್ಧ ಮತಿರ್ಮಮಾ ಅಂದ್ರಂತೆ ಪರಿವಾರ ಯ ಆಗ ಎಲ್ಲರೂ ಕೂಡ ಮತ್ತೆ ಗಾಂಗೆ ಎಂ ಧೃತಮಾಹವೇ ಭೀಷ್ಮನ ನೇತೃತ್ವದಲ್ಲಿ ನಿರಂತರವಾಗಿ ಸಾಗಿದರು ಆಗ ಭೀಷ್ಮಾಚಾರ್ಯರು ಭೀಮ ಸಾತ್ಯಕಿ ಧೃಷ್ಟದ್ಯುಮ್ನ ಮೂರೂ ಜನರನ್ನ ಹೊಡೆದರಂತೆ ಹಯಾನ್ ಕಾಂಚನ ಸನ್ನಾಹಾನ್ ಭೀಮಸ್ ಭೀಷ್ಮರೇನ್ ಮಾಡಿದ್ರು ಭೀಮನನ್ನ ಎದುರುಗಡೆ ಎದುರಿಸಲಿಕ್ಕಾಗೋದಿಲ್ಲ ಅಂತ ಹೇಳಿ ಅವರು ಭೀಮನ ಕುದುರೆಗಳನ್ನು ಹೊಡೆದರು ಶಕ್ತಿಂ ಚಿಕ್ಷೇಪ ಸಮರೆ ಗಾಂಗೆ ಎಸ್ಚರಥಂ ಪ್ರತಿ ಆಗ ಭೀಮ ಪಕ್ಕಕ್ಕೆ ಜಿಗಿದು ಈಟಿಯನ್ನು ತೆಗೆದುಕೊಂಡು ಎಸೆದ ಅಂತೆ ತ್ರಿಧ ಚಿಚ್ಛೇದ ತಮರೆ ಸಾವ್ಯ ಶೀರಿಯತ ಭೂತಳೆ ಭೀಷ್ಮರು ಅದನ್ನು ಮೂರು ತುಂಡು ಮಾಡಿದರು ಭೀಮತೇನ ಗದೆಯನ್ನು ತೆಗೆದುಕೊಂಡ ಸಾತ್ಯಕೋಪಿ ತತಸ್ತೂರ್ಣಂ ಭೀಮಸ್ಯ ಪ್ರಿಯಕಾಮ್ಯಯ ಕಾಮ್ಯಯ ಸಾರಥಿಂ ಕುರು ವೃದ್ಧಸ್ಯ ಪಾತಯ ಮಾತ ಭಾರತ ಅಷ್ಟು ಹೊತ್ತಿಗೆ ಸಾತ್ವಿಕೆ ಹೊಡೆದ ಆಗ ಕುದುರೆಗಳಿಗೆ ಲಗಾಮಿಲ್ಲ ಅಂತ ಆಯ್ತು ಸಾಮಾನ್ಯವಾಗಿ ಕುದುರೆಗಳು ಲಗಾಮಿಲ್ಲದೆ ಅದರಲ್ಲಿ ಹೋಗ್ತವೆ ಯುದ್ಧ ಹೊರಗಡೆನೇ ಹೊರಗಡೆನೆ ತಾನೇ ಹೋಗೋದು ಹಾಗೆ ದ್ರೋಣ ಇದು ಭೀಷ್ಮಾಚಾರ್ಯರ ಪರಾಜಯ ಆಯಿತು ಸಹತ್ವಾ ತರ್ವಕಾಲಿಂಗಾನ್ ಸೇನಾ ಮಧ್ಯೆ ವ್ಯತಿಷ್ಠತ ಪ್ರಜಜ್ವಾಲ ಮಹಾವನ್ ದಹನ್ ಕಕ್ಷಂ ಇವ ಈ ರೀತಿಯಾಗಿ ಕಾಳ್ಗಿಚ್ಚು ಎಲ್ಲ ಸುತ್ತಮುತ್ತಲಿನ ಕಾಡುಗಳನ್ನು ಕಬಳಿಸಿ ಮೆರೆಯುವಂತೆ ಮೆರಿತಾ ಇದ್ದ ಆಮೇಲೆ ದೃಷ್ಟದ್ಯುಮ್ನನ್ನ ಶತ್ರುಗಳು ನಾಶ ಆದರು ಅಂತ ಹೇಳಿ ಅಪ್ಪಿಕೊಂಡ ಅಂತೆ ಅಥಾಬ್ರವೀದ್ ಭೀಮತೇನಂ ಸಾತ್ಯಕಿ ಪರವೀರಹ ಸಾತ್ಯಕಿ ಭೀಮತೇನನ್ನ ಭೇಟಿಯಾಗಿ ಅವನಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೇವಲ್ಲ ಕಂಗ್ರಾಟ್ಸ್ ಮಾಡಿದ ಅಂತ

ಪರಿಯಶ್ವಜತ ಪಾಂಡವಾಂ ಈ ರೀತಿಯಾಗಿ ನುಡಿದು ತನ್ನ ರಥದಿಂದ ಜಿಗಿದು ಭೀಮಸೇನನ್ನ ಅಪ್ಪಿದ ಅಂತೆ ಆಮೇಲೆ ತನ್ನ ರಥವನ್ನು ಏರಿ ಮುಂದೆ ಸಾಗಿದ ಅನ್ನುವಲ್ಲಿಗೆ ಏಕೋನ ಪಂಚಾಶತ್ತಮೋಧ್ಯಾಯ ನಲವತ್ತೊಂಬತ್ತನೆಯ ಅಧ್ಯಾಯ ಈ ರೀತಿ ಯುದ್ಧ ಮಾಡ್ತಾ 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 ಮಧ್ಯಾಹ್ನಕ್ಕೆ ಬಂತು ಅಶ್ವತ್ಥಾಮ ಶಲ್ಯ ಕೃಪ ಇವರು ಮೂರೂ ಜನ ಧೃಷ್ಟದ್ಯುಮನನ್ನು ಟಾರ್ಗೆಟ್ ಮಾಡಿದ್ರು ಸಲೋಕ ವಿಧಿತಾನಶ್ವಾನ್ ನಿಜಘಾನ ಮಹಾಬಲ ದ್ರೌಣೆ ಪಾಂಚಾಲದಾಯಾದಹ ಶಿರಾಶುಗೈ ದೃಷ್ಟದ್ಯುಮ್ನ ಏನು ಕಡಿಮೆ ಅಲ್ಲ ಹತ್ತು ಬಾಣಗಳಿಂದ ಅಶ್ವತ್ಥಾಮನ ಕುದುರೆಗಳನ್ನ ಹೊಡೆದ ಶಲ್ಯನ ರಥದ ಕೀಲು ಮುರಿದ ದ್ರೌಣಿ ಪಾಂಚಾಲದಾಯ್ ಅಭ್ಯವರ್ಷದಿ ಅಶ್ವತ್ಥಾಮಾಚಾರ್ಯರು ಚೆನ್ನಾಗಿ ಯುದ್ಧ ಮಾಡಿದರು ದುನಿಗೆ ಜೊತೆಯಾಗಿ ಅಭಿಮನ್ಯು ಇದ್ದಾನೆ ಅವನು ಶಲ್ಯನನ್ನ ಕುರಿತು ಯುದ್ಧ ಮಾಡಿದ ಅಶ್ವತ್ಥಾಮನನ್ನು ಹೊಡೆದ ಹೀಗೆ ಎಲ್ಲ ತರಹದ ಯುದ್ಧ ಆಗ್ತಾ ಇದೆ ಲಕ್ಷಣಸ್ತವ ಪೌತ್ರಸ್ತು ಸೌಭದ್ರಂ ಸಮವಸ್ಥಿತಂ ಅವಾಗ ದುರ್ಯೋಧನ ತನ್ನ ಮಗ ಲಕ್ಷಣನನ್ನು ಕಳಿಸಿದ ಎಲ್ಲ ಕಡೆ ಪಾಠ ಲಕ್ಷ್ಮಣ ಅಂತ ಲಕ್ಷ್ಮಣ ಅಲ್ಲ ಅವನು ಲಕ್ಷಣ ದುರ್ಯೋಧನನ ಮಗಳು ಲಕ್ಷಣ ಆ ಮಗಳು ಲಕ್ಷಣೆಯನ್ನ ಮದುವೆ ಆಗಿದ್ದು ಕೃಷ್ಣನ ಮಗ ಸಾಂಬ ಆ ಸಾಂಬ ವಿವಾಹ ಅಂತ ಪೇದಾವರ ಸ್ವಾಮಿಗಳು ಒಂದು ಪದ್ಯ ಬರೆದಿದ್ರು ಹತ್ತೊಂಬತ್ತು ಸರ್ಗಗಳ ಮಹಾಕಾವ್ಯ ವಿದ್ಯಾಮಾನ್ಯರು ಹೇಳಿದ್ರು ಸನ್ಯಾಸಿಗಳು ಕಾವ್ಯ ಬರಿಬಾರದು ಅಂತ ಕೂಡಲೇ ಅದನ್ನ ಬೆಂಕಿಗೆ ಹಾಕಿಬಿಟ್ರು ಆದ್ರೆ ಪದ್ಯ ನೆನಪಲ್ಲಿತ್ತು ಕೆಲವೇ ಪೂರ್ತಿ ಅಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಪದ್ಯ ನೆನಪಿತ್ತು ಅವಾಗವಾಗ ನಾನು ಹೀಗೆ ಪದ್ಯ ಬರೆದೆ ಅಂತ ಹೇಳ್ತಾ ಇದ್ರು ಆಮೇಲೆ ಆ ಪೂರ್ತಿಯನ್ನು ಮಾಡುವಾಗ ಅನೇಕ ಪದ್ಯಗಳನ್ನು ಮಾಡಿದ್ದಾರೆ ಅವರ ಪದ್ಯದ ಚಾತುರ್ಯ ನ್ಯಾಯಾಮೃತದ ಅವರ ಟಿಪ್ಪಣಿಯಲ್ಲಿ ನೋಡಬಹುದು ಆಮೇಲೆ ಇದು ಯಾವುದು ದುರ್ಗಾದೇವಿಯ ದೇವಸ್ಥಾನದಲ್ಲಿ ಅಲ್ಲಿ ದೊಡ್ಡ ಎರಡು ಪದ್ಯಗಳನ್ನು ಬರೆದಿದ್ದಾರೆ ಪೇದಾವರ ಸ್ವಾಮಿಗಳು ಬರೆದದ್ದನ್ನು ಕೂಡಲೇ ಅಭ್ಯವರ ಚತ ತತೋ ಯುದ್ಧಮ ವರ್ತತಾ ಆ ಲಕ್ಷಣ ಮತ್ತೆ ಅಭಿಮನ್ಯು ಇಬ್ರು ಕೂಡ ಯುದ್ಧ ಶುರು ಮಾಡಿದ್ರು ವಿವ್ಯಾಧ ಸಮರೇ ರಾಜನ್ ವಿಶಿಕೈರ್ಮರುಮ ಬೇದಿಬಿಹಿ ಅಭಿಮನ್ಯು ತತ ಕೃಧಾ ಲಕ್ಷಣಂ ಭರತರಜಭಾ 50 ಬಾಣಗಳಿಂದ ಅಭಿಮನ್ಯು ಹಣದಂತೆ ಅಂತೆ ಹತ್ ಕ್ಷಿಪ್ರಹಸ್ತಃ ವ್ಯವಿಧ್ಯತಾ ವೇಗವಾದ ಕೈಗಳನ್ನು ಹೊಂದಿರುವವ ತದ್ವಿಹಾಯ ಧನುಸ್ಛಿನ್ನಂ ಸೌಭದ್ರ ಪರವೀರಹಾ ಆಗ ಲಕ್ಷಣನೂ ಕೂಡ ಕಡಿಮೆ ಅಲ್ಲ ಅವನ ಬಿಲ್ಲು ಹಿಡಿದ ಕೈಗೆ ಹೊಡೆದ ಅಂತೆ ಅದು ಮುಷ್ಟಿಯಲ್ಲಿ ಇಲ್ಲಿಗೆ ಎಷ್ಟು ನೋವಾಗತ್ತೆ ಅದು ಈ ಮೂಳೆಗೆ ಕೂಡಲೇ ಬಿಲ್ಲನ್ನು ಬಿಟ್ಟ ಮತ್ತೆ ಹಿಡಿದುಕೊಂಡು ಯುದ್ಧ ಶುರು ಮಾಡಿದ ತೋ ದುರ್ಯೋಧನೋ ರಾಜ ಪುತ್ರಂ ದೃಷ್ಟ ಮಹಾಬಲಂ ಪೀಡಿತಂ ತವ ಪೌತ್ರೇಣ ಪ್ರಾಯ ಜನೇಶ್ವರ ಆಮೇಲೆ ಅಭಿಮನ್ಯುವಿನ ಕೈ ಮೇಲಾಯಿತು ತನ್ನ ಮಗನಿಗೆ ಪರಾಜಯ ಆಗ್ತಾ ಇದೆ ಆಗ ನಿನ್ನ ಮಗ ಅಂದ್ರೆ ದುರ್ಯೋಧನ ಅಭಿಮನ್ಯುವನ್ನು ಕುರಿತು ಓಡಿದ ಓಡಿದ ಯುದ್ಧ ಮಾಡಲಿಕ್ಕೆ ನತದ ವಿವ್ಯತೆ ರಾಜನ್ ಕೃಷ್ಣ ತುಲ್ಯ ಪರಾಕ್ರಮ ಅವಾಗ ಅಭಿಮನ್ಯು ಏನು ಕಂಗೆಡಲಿಲ್ಲ ದುರ್ಯೋಧನನ ಯುದ್ಧದಿಂದ ಆದರೆ ಅಲ್ಲಿಂದ ಅರ್ಜುನ ಓಡಿ ಬಂದ ಅಭಿರುದ್ರಾವತೃದ್ಧ ತ್ರಾತು ಕಾಮಸ್ವಮಾತ್ಮದನ್ನ ಏಕೆಂದ್ರೆ ನಮ್ಮ ಸ್ವಲ್ಪ ಸ್ವಲ್ಪ ಹೊತ್ತಿನ ತುತ್ತು ಅಭಿಮನ್ಯು ದುರ್ಯೋಧನಿಗೆ ಸ್ವಲ್ಪ ಹೊತ್ತಿನ ತುತ್ತು ಅದರಿಂದಾಗಿ ಅರ್ಜುನ ಓಡಿ ಬಂದ ಉದ್ಭೂತಂ ನಾಗಾಶ್ವರಥ ಸಾಧಿತಂ ಅವಾಗ ಸೈನ್ಯ ಎಲ್ಲ ಇಲ್ಲಿಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಶುರು ಮಾಡಿತು ಯಾಕೆಂದ್ರೆ ಪ್ರಧಾನವಾದವ್ರಲ್ಲಿ ಬಂದ್ಬಿಟ್ರಲ್ಲ ರಜಸ ಚಾವೃತ ಸರ್ವ ದಿಶೋ ರಾಜನ್ ಕಥಂಚನ ಕುರೂಣಾಂ ಜನಯನ್ ತೀವ್ರಂ ಪ್ರತ್ಯದೃಶ್ಯ ತಾರುಣಂ ಅರ್ಜುನನ ಬಾಣಗಳು ಯಾವ ಪರಿ ಸುತ್ತಲೂ ಮೆತ್ತಿಕೊಂಡವು ಅಂತಂದ್ರೆ ನ ಚಾಂತರಿ ಚಾತ್ಕರ ಆಕಾಶ ಕಾಣಿಸ್ತಾ ಇಲ್ಲ ದಿಕ್ಕು ಕಾಣಿಸ್ತಾ ಇಲ್ಲ ಭೂಮಿ ಯಾವುದು ಗೊತ್ತಾಗ್ತಾ ಇಲ್ಲ ಸೂರ್ಯ ಯಾವುದು ಗೊತ್ತಾಗ್ತಾ ಇಲ್ಲ ಈ ರೀತಿ ಯುದ್ಧ ಆಗಲಿಕ್ಕೆ ಶುರು ಆಯಿತು ಎಲ್ಲರೂ ಕೂಡ ಅರ್ಜುನನ ಈ ವೇಗಕ್ಕೆ ಹೆದರಿ ಅರ್ಜುನಸ್ಯ ಭಯಾದ್ರಾಜನ್ ವ್ಯದ್ರವಂತ ಸಮಂತತಃ ಓಡ್ತಾ ಇದ್ದಾರೆ ಆ ಓಡುವಾಗ ರಥೆಭ್ಯ ಹೇ್ಯ ಗಜೇಭ್ಯ ಪಾತಿಮ್ಯ ಅರ್ಜುನ ಪೀಡಿತ ಆನೆಗಳಿಂದ ಮೇಲ್ಗಳಿಂದ ಬೀಳೋದು ಅವ್ರನ್ನ ಅವ್ರ ಕುದರಗಳು ಆನೆಗಳು ತುಳ್ಕೊಂಡು ಮುಂದೋಗೋದು ಸಗದಾನ್ ಬಾಹೂನ್ ಸಖಡ್ಗಾಂಶ ವಿಚಾಂಪತೆ ಸಪ್ರಾಶಾಂಶ್ ಸತೂಣೀರನ್ ಸಶರಾನ್ ಸಶರಾತನಾನ್ ಸಾಂಕುಶಾನ್ ಸಪತಾಕಾಶ್ಚ ತತ್ರ ತತ್ರ ಅರ್ಾರ್ಜುನೋ ನೃಣ ನಕೃಂತ ಕೃದ್ಧೋ ಕ್ರದ್ಧೋ ಪುಸ್ತದ ಅರ್ಜುನನ ಬಾಣಗಳು ಯಾವ ಪರಿ ಅಂತಂದ್ರೆ ಪ್ರಾಸವನ್ನ ಹಿಡಿದ ಬತ್ತಳಿಕೆಗಳನ್ನ ಹಿಡಿದ ಆ ಬಿಲ್ಲನ್ನ ಹಿಡಿದ ಬಾಣವನ್ನ ಹಿಡಿದ ಅಂಕುಶವನ್ನ ಹಿಡಿದ ಪತಾಕೆಗಳನ್ನ ಹಿಡಿದ ಕತ್ತಿಗಳನ್ನ ಹಿಡಿದ ತೋಳುಗಳನ್ನ ಮಾತ್ರ ಕತ್ತರಿಸಿ ಕೆಳಗಡೆ ಬೀಳಿಸ್ತಾ ಇದ್ದಂತೆ ಕೆಲವೊಂದು ಸರ್ತಿ ಆ ತರಹದ ವೇಗ ಪರಶ್ವಥ ತೋಮರಾಣಂಚಾರತ ವರ್ಮಣ ಚಾಪವಿಧಾಂ ಚ ಸಂಜುಗೆ ಎಲ್ಲದರ ರಾಶಿ ಅದನ್ನೆಲ್ಲ ಒಟ್ಟು ಮಾಡಲಿಕ್ಕೆ ಒಬ್ಬರು ನಾಸೀತ್ತತ್ರ ಪುಮನ್ ಕಶ್ಚಿತ್ ತವ ಸೈನ್ಯ ಭಾರತ ನಿನ್ನ ಸೇನೆಯಲ್ಲಿ ಅರ್ಜುನನ ಬಾಣ ತಾಗದ ಒಬ್ಬನೂ ಇರಲಿಲ್ಲ ಯೋ ಯೋ ಹಿ ತಮ ಪ್ರತ್ಯುದ್ಯಾತಿ ವಿಚಾಂಪತೆ ಸಸಂಖ್ಯೆ ಪಸಂಖ್ಯೆ ಪರಲೋಕಾಯ ನೀಯತೆ ಆಗ ಯಾರ್ಯಾರು ನಿನ್ನ ಸೇನೆಯವರು ಬಂದ್ರು ಅವರೆಲ್ಲರೂ ಕೂಡ ಅರ್ಜುನನ ಬಾಣದಿಂದ ಪೆಟ್ಟು ತಿಂದೆವರೇ ಆಗಿದ್ರು ಆಗ ಅರ್ಜುನ ಮತ್ತೆ ವಾಸುದೇವ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ತಮ್ಮ ಜಯ ಖಾತ್ರಿ ಆದ್ಮೇಲೆ ಪಾಂಚಜನ್ಯ ದೇವದತ್ತಗಳನ್ನು ಊದಿದರು ಅವಾಗ ಭೀಷ್ಮಾಚಾರ್ಯರು ಹೇಳಿದರಂತೆ ದ್ರೋಣಾಚಾರ್ಯರ ಹತ್ತಿರ ಯೇಷ ಪಾಂಡು ಸುತೋ ವೀರ ಕೃಷ್ಣೇನ ಸಹಿತೋಬಲಿ ತಥಾ ಕರೋತಿ ಸೈನ್ಯಾನಿ ಯಥಾ ಕುರಿ ಧನಂಜಯ ಈ ಕೆಲಸ ಅರ್ಜುನನಿಗೆ ಸರಿಯಾಗಿಯೇ ಇದೆ ಅವನ ಪರಾಕ್ರಮಕ್ಕೆ ಸರಿಯಾಗಿ ಇದೆ ಈಗ ಅರ್ಜುನನನ್ನ ಸೋಲಿಸಬಲ್ಲವ ಕೃಷ್ಣ ಮಾತ್ರ ರೂಪಂ ರೂಪ ಕೃದ್ಧ ಪಿನಾಕಿನ್ ಉರಿದುರಿಯುವ ರುದ್ರನಂತೆ ಅವನ ಮೋರೆ ಇದೆ ಅವನನ್ನ ಯಾವುದೇ ಕಾರಣಕ್ಕೂ ಹಿಂದೆ ಸರಿಸ್ಲಿಕ್ಕೆ ಸಾಧ್ಯ ಇಲ್ಲ ಏಷ ಚಾಸ್ತಂ ಗಿರಿಶ್ರೇಷ್ಠಂ ಭಾನುಮಾನ್ ಪ್ರತ್ಯಪದ್ಯತ ಚುಂಶ ಸರ್ವ ಸಂಹರ ನಿವ ಭಾರತ ದ್ರೋಣರೆ ನೋಡಿ ಎಲ್ಲರ ಕಣ್ಣುಗಳ ಶಕ್ತಿಯನ್ನು ಕಸಿಯುತ್ತಾ ಸೂರ್ಯ ಮರೆಯಾಗ್ತಾ ಇದ್ದಾನೆ ಅಂದ್ರೆ ಸಂಜೆ ಆಗ್ತಾ ಇದೆ ಅಂತ ಅರ್ಥ ಸೇನಾಪಹಾರಂ ತಂ ಪ್ರಾಪ್ತಂ ಮನ್ನೇಹಂ ಪುರುಚರಜ ಇವತ್ತಿಗೆ ಸಾಕಲ್ವಾ ಅಂದ ಅಂತೆ ಅಲ್ಲ ಅಲ್ಲಿ ಅವರು ಹೇಳಿದ್ದು ಇವತ್ತಿಗಿಷ್ಟು ಸಾಕಲ್ವಾ ಸೇನಾಪಹಾರಂ ಸಂಪ್ರಾಪ್ತಂ ಮನ್ಯೇಹಂ ಸೇನಾಪಹಾರಂ ಸಂಪ್ರಾಪ್ತಂ ಮನ್ಯೇ ಸೇನೆಯನ್ನ ಉಪಸಂಹಾರ ಮಾಡಬೇಕಾದ ದಿವಸ ಇದು ಶ್ರಾಂತ ಭೀತಾಶ್ಚನೋ ಯೋಧಾ ನ ಯೋಚ್ಛಂತಿ ಕಥಂಚನ ನಮ್ಮವರು ದಣದಿದ್ದಾರೆ ಮತ್ತು ಭಯಗೊಂಡಿದ್ದಾರೆ ಅಂಜಿದ್ದಾರೆ ಅಂತ ಹೇಳಿ ಅಪಹಾರ ಮಥೋ ಚಕ್ರೆ ತಾವಕ ಮಹಾರಥ ಈ ಇವತ್ತಿನ ಯುದ್ಧ ವಿರಾಮ ಆಗಲಿ ಅಂತ ಹೇಳಿದರಂತೆ ಆಗ ಅವರು ನಿಟ್ಟುಸಿರಿಟ್ಟರು ಕೌರವರು ಬಚಾವಾದ್ವಿ ಇವತ್ತು ಅಂತ ಇವರು ಸಂತೋಷವನ್ನು ಹೊಂದಿದರಂತೆ ಪ್ರಣಯ ದುಶ್ಚ ಪುನಃ ಪುನಃ ಜಯ ಘೋಷ ಮಾಡಿದರು ಆಮೇಲೆ ಎಲ್ಲರೂ ಕೂಡ ಶಿಬಿರಕ್ಕೆ ಹೋದ್ರು ಕೇವಲ ಹೋದ್ರ ವಾದಿತ್ರ ಘೋಷೆ ಸಂಹೃಷ್ಟ ಪ್ರನೃತ್ಯಂತೋ ಮಹಾರಥಾ ಕುಣುಕೊಂಡ ಹೋದರಂತೆ ತೋಪಹಾರ ಭಾರತ ಅಸ್ತಂ ಗೂರ್ಯ ಸಂಧ್ಯಾಕಾಲ ಅಲ್ಲಿಗೆ ಎರಡನೇ ದಿವಸದ ಸಂಜೆ ಆಗಿತ್ತು ಯುದ್ಧವು ಮುಗಿದಿತ್ತು ಹೀಗೆ ಐವತ್ತನೆಯ ಅಧ್ಯಾಯ ಆಯಿತು ತು ಶರ್ಯಾಂ ಭೀಷ್ಮ ಶಾಂತನವಸ್ತ ಅನೇಕನು ಸಂಜಾನೆ ವ್ಯಾಧಿದೆ ತ ಮಾರನೇ ದಿವಸ ಮೂರನೇ ದಿವಸ ಬೆಳಗ್ಗೆ ರಾತ್ರಿ ಯೋಚನೆ ಮಾಡದ್ರಂತೆ ಮೊದಲಿನ ದಿವಸ ಯುದ್ಧದಿಂದ ಮೈಮರತು ವ್ಯೂಹದ ಬಗ್ಗೆನೇ ಯೋಚನೆ ಮಾಡಿರಲಿಲ್ಲ ಅವ್ರು ಮಾತ್ರ ವ್ಯೂಹ ಕಟ್ಟಿದ್ರು ಅದಕ್ಕೆ ಈ ಸರ್ತಿ ಇಲ್ಲ ಗಾರುಡ ವ್ಯೂಹ ಮಾಡೋಣ ಗಾರುಡ ವ್ಯೂಹ ಅಂತಂದ್ರೆ ಅವ್ರು ಯುದ್ಧ ಭೂಮಿಯನ್ನ ಹೇಗೆ ವ್ಯಾಪಿಸಿಕೊಳ್ಳುತ್ತಾರೆ ತ್ರಿಕೋಣಾಕಾರ ಮತ್ತೆ ಆ ತ್ರಿಕೋನ ಉಪಸಂಹಾರ ಆಗಿ ಷಟ್ಕೋನ ಅಂದ್ರೆ ರೆಕ್ಕೆ ಬಿಡಿಸಿದ ಗರುಡ ಕೊಕ್ಕು ಮತ್ತೆ ತಲೆ ಮುಂದ್ಗಡೆ ಇರುತ್ತೆ ಅಲ್ಲಿಂದ ನೀವು ವೆನ್ ಯು ಡ್ರಾ ದ ಲೈನ್ ಅದೇನಾಗತ್ತೆ ತ್ರಿಕೋನ ಆಗತ್ತೆ ಆಮೇಲೆ ಅಲ್ಲಿಂದ ಮತ್ತೆ ತ್ರಿಜ್ಯ ಆ ರೀತಿ ನಮ್ಮ ಮೂಮೆಂಟ್ ಇರಬೇಕು ಅಂತ ತೀರ್ಮಾನ ಮಾಡಿದೆ ಅದು ಗರುಡ ವ್ಯೂಹ ಆ ಗಾರುಡ ವ್ಯೂಹ ನನಗೆ ಮಹಾಭಾರತ ಉತ್ಸವ ಅಂತ ಒಂದು ಮಾಡಿದ್ರು ನಮ್ಮ ರಾಮಚಂದ್ರ ಬುದ್ಧಿಹಾಳರು ರಾಮ ಒಳ್ಳೆ ಕಾನ್ಸೆಪ್ಟ್ ಅದು ಮಹಾಭಾರತ ಉತ್ಸವ ಅಂತ ಅನ್ನೋದು ನಿಜವಾಗಿಯೂ ಅದು ನಡೆದೇ ಹೋಗಿದ್ದದ್ದು ನಾಡಿನ ದುರ್ದೈವ ಚೆನ್ನಾಗಿ ಮಾಡಿದ್ರು ಮೊದಲನೇದು ಮಾಡಿದ್ರು ಮತ್ತೆ ಮತ್ತೆ ಮಾಡಬೇಕು ಅಂತ ಇದ್ರು ಯಾಕೋ ದೈವ ಸಂಕಲ್ಪ ಇರಲಿಲ್ಲ ಅಲ್ಲಿ ನಾನು ನಮ್ಮ ಗುರುಗಳದ್ದು ಬೆಳಗ್ಗೆ ಉಪನ್ಯಾಸ ಆಗ್ತಾ ಇತ್ತು ಮಹಾಭಾರತದ ಚಿಂತನೆ ಆಗ್ತಾ ಇತ್ತು ಮಹಾಭಾರತ ಉತ್ಸವ ಒಳ್ಳೆ ಕಾನ್ಸೆಪ್ಟ್ ಈಗಲೂ ಮಾಡಲೇಬೇಕು ವಸ್ತುತ ನಂತರದಲ್ಲಿ ಜನರ ನಡುವೆಯಿಂದ ಪಾತ್ರಧಾರಿಗಳೆದ್ದು ಬಂದು ಮಾತನಾಡಬೇಕು ಅಂತ ಕಾನ್ಸೆಪ್ಟ್ ಎಲ್ಲ ಇತ್ತು ರೋಮಾಂಚನ ಆಗುವಂತಹ ಕಾನ್ಸೆಪ್ಟು ಮಹಾಭಾರತವನ್ನು ಆಶ್ರಯಿಸಿಕೊಂಡು ಇಡೀ ದೇಶದಲ್ಲಿ ಯಾವ ಯಾವ ಆರ್ಟ್ ಪರ್ಫಾರ್ಮೆನ್ಸ್ ಇದೆ ಅದನ್ನೆಲ್ಲವನ್ನೂ ಕೂಡ ಮಾಡಿಸಬೇಕು ಅಂತ ಇತ್ತು ನಾಡಿನ ದುರ್ದೈವ ಅಂತ ಹೇಳದ್ನಲ್ಲ ದೈವ ಸಂಕಲ್ಪ ಮತ್ತೆ ಆದರೆ ಸಂತೋಷ ಅದರಲ್ಲಿ ನನಗೆ ಅವಾಗ ನನಗೆ ನಗು ಬರ್ತಾ ಇತ್ತು ಯಾಕೆ ಅಂದರೆ ನಾನು ಆಗ ತಾನೇ ಈ ದೊಣ್ಣೆ ಫೈಟಿಂಗು ಏನಿದೆ ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೆ ಇದರಲ್ಲಿ ಮುಂಬೈನಲ್ಲಿ ಅವೇನು ಸ್ವಲ್ಪ ಕರಾಟೆ ರಾಘವ ಅಂತ ಹೇಳಿ ನಮ್ಮ ಕರಾಟೆ ಗುರುಗಳು ಅವರು ಅವರು ತಮಾಚೆ ಏನಿತ್ತು ಗೊತ್ತಾ ಒಂದು ಒಂದು ಹೀಗೆ ನೆನಪಾಯ್ತು ಹೇಳ್ತಾ ಇದ್ದೇನೆ ಬ್ರೂಸ್ಲಿ ಜಾಕಿ ಚಾನ್ ಅವರೆಲ್ಲ ಕರಾಟೆ ಲೋಕದ ಬನ್ನಂಜೆ ಬನ್ನಂಜಿ ಅಂತ ಅನ್ನೋದು ಇದೆಯಲ್ಲ ಅದು ನೇಮ್ ಫಾರ್ ಎಕ್ಸ್ಪೀರಿಯನ್ಸ್ ಒಂದರ ಎಕ್ಸ್ಪರ್ಟೈಸ್ ಎಕ್ಸಲೆನ್ಸ್ ಆ ಎಕ್ಸಲೆನ್ಸ್ಗೆ ಇನ್ನೊಂದು ಅದು ಹಾಗೆ ಅವರು ಹೇಳ ಅವರೇ ಹಾಗೆ ಹೇಳಿದ್ದು ಯಾವತ್ತೋ ಒಮ್ಮೆ ಇದಾದಾಗ ಮಾತಾಡ್ತಾ ಇರುವಾಗ ಹೇಳಿದ್ದವರು ಅವಾಗೆಲ್ಲ ಕಲಿತಿದ್ದೆ ಅದರಿಂದಾಗಿ ನನ್ನ ವ್ಯೂ ಬೇರೆ ಆಗಿತ್ತು ಅಂದ್ರೆ ಈಗ ಯುದ್ಧವನ್ನ ಚಿಂತನೆ ಮಾಡುವವರೆಲ್ಲ ಸಾಮಾನ್ಯವಾಗಿ ಇದನ್ನು ನೋಡೋದೇ ಇಲ್ಲ ನೋಡದವರು ಹೇಳಲ್ಲ ಹೇಳುವಾಗ ಯುದ್ಧದ ಪರಿಕಲ್ಪನೆ ಯುದ್ಧರಂಗದ ಪರಿಕಲ್ಪನೆ ಇಲ್ವೇ ಇಲ್ಲ ಏನಾಗಿದೆ ಇದನ್ನ ಯಾರು ಓದೋದೇ ಇಲ್ಲ ಸೀದಾ ಆಚಾರ ತಾತ್ವ ಇಟ್ಕೊಂಡು ಹೊಟ್ಟೋಗ್ತಾರೆ ಆ ತರಹ ಹೇಳ್ತಾರೆ ಯುದ್ಧದ ಪರಿಕಲ್ಪನೆಯನ್ನ ಹೇಳುವಾಗ ನನಗೆ ಅವಾಗ ಹೊಸ ದೃಷ್ಟಿ ಮೂಡಿತ್ತು ಮುಂಬೈ ಚಾತುರ್ಮಾಸ್ಯದಿಂದ ಸ್ವಾಮಿಗಳು ಬಂದ ಹೊಸತು ಅವರು ಮಾಡಿದಾಗ ಅವಾಗ ನನಗೆ ಈ ಮಕ್ಕಳನ್ನ ಚಕ್ರವ್ಯೂಹ ಅಂತ ಹೇಳಿದ್ರೆ ಮಕ್ಕಳನ್ನ ನಿಲ್ಲಿಸುವ ಹಾಗೆ ಸಿಇಿದ ಒಂದು ರೌಂಡ್ ಇಡಿಸಿದ್ದು ಆಮೇಲೆ ಕ್ರೌಂಚ ವ್ಯೂಹ ಅಂತಂದ್ರೆ ಹದ್ದಿನ ಆಕಾರದಲ್ಲಿ ನಿಲ್ಲಿಸಿದ್ದು ಅದೆಲ್ಲ ನೋಡಿ ನಂಗೆ ನಗು ಬರ್ತಾ ಇತ್ತು ಆಗ ಆದ್ರೆ ಇನ್ನು ಕನ್ಫರ್ಮ್ ಇರಲಿಲ್ಲ ನನಗೆ ಹೀಗೆ ಇರ್ಲಿಕ್ಕಿಲ್ಲ ಅಂತ ಅಷ್ಟೇ ಅನ್ನಿಸ್ತಾ ಇತ್ತು ಆಮೇಲೆ ಒಬ್ಬ ಸೈನ್ಯ ಅಧಿಕಾರಿ ಕಮಾಂಡರ್ ಅವ್ರು ಹೇಳಿದ್ರು ಅಯ್ಯೋ ಹೀಗಿರಲ್ಲ ಇವರಿಗೆ ಗೊತ್ತಾಗಿಲ್ಲ ಅಥವಾ ಮಹಾಭಾರತದಲ್ಲಿ ಆ ತರಹ ಇದ್ರೆ ಅದು ಮೋಸ್ಟ್ ಇಂಪ್ರಾಕ್ಟಿಕಲ್ ಯಾಕಂದ್ರೆ ಹಾಗೆ ಮಾಡ್ಲಿಕ್ಕೆ ಆಗಲ್ಲ ಚಕ್ರವ್ಯೂಹ ಭೇಧಿಸಲಿಕ್ಕೆ ಯಾಕೆ ಆಗಲ್ಲ ಹೇಳಿ ಕುಂದ್ಕೊಂಡೋದ್ರೆ ಮುಗೀತು ಆದ್ರೆ ಭೇದಿಸೋದ್ರ ಟೆಕ್ನಿಕ್ ಅದರಲ್ಲಿ ಅಲ್ವಾ ಲೈನ್ ಆಗಿ ಮಕ್ಕಳನ್ನ ರೌಂಡ್ ಆಗಿ ನಿಲ್ಸಿರೋ ತರ ಸೈನಿಕರನ್ನ ನಿಲ್ಸಿದ್ರೆ ಟೆಕ್ನಿಕ್ ಏನ್ ಬಂತು ಕೊಂದ್ಕೊಂಡು ಹೋಗ್ತಾ ಇದ್ರೆ ದಾರಿ ಸಿಗ್ತಾ ಹೋಗುತ್ತೆ ಹಾಗಲ್ಲ ಮತ್ತೆ ಅದರದ್ದು ಪ್ರಸಂಗ ಇದೆ ಅವನು ಯಾಕೆ ಭೇದಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನೋದು ಬೇರೆನೇ ಇದೆ ಕಾರಣ ಅದರಿಂದಾಗಿ ಆ ವ್ಯೂಹ ಅನ್ನೋದು ಯಾವ ಆಕಾರದಲ್ಲಿ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಂದ್ರೆ ನೀವು ಇದೇ ರೀತಿ ಭೂಮಿಯ ಭಾಗವನ್ನ ನೀವು ಎಷ್ಟು ಆಕ್ರಮಿಸಿಕೊಳ್ತೀರಾ ನೀವು ಅಟ್ಯಾಕ್ ಮಾಡುವಾಗ ಹೇಗೆ ಅಟ್ಯಾಕ್ ಮಾಡ್ತೀರ ಅಗಲವಾಗಿ ಹರಡಿಕೊಂಡು ಅಟ್ಯಾಕ್ ಮಾಡ್ತಿರೋ ಉದ್ದವಾಗಿ ಹೋಗ್ತಿರೋ ಹೇಗೆ ಪರ್ವತದಲ್ಲಿ ಬೇರೆ ವ್ಯೂಹ ಸಮಭೂಮಿಯಲ್ಲಿ ಬೇರೆ ವ್ಯೂಹ ಇವತ್ತಿಗೂ ಕೂಡ ಇದೇ ಇರೋದು ಇವತ್ತಿಗೂ ಇದೆ ಯುದ್ಧ ಮಾಡುವ ಆಯುಧಗಳು ಬೇರೆ ಮೆಥಡ್ಗಳು ಬೇರೆ ಬಿಟ್ಟರೆ ನೀವು ಹೀಗೆ ತಾನೇ ಹೋಗಬೇಕು ಗರುಡ ಸತು ಎತ್ತುಂಡಂ ಪಿತಾದೇವ್ರತಸ್ತವಾ ನಿನ್ನ ಮಕ್ಕಳು ಗೆಲ್ಲಲಿ ಅಂತ ನಿಮ್ಮಪ್ಪ ಅಂದ್ರೆ ಸಂಜಯ ಹೇಳ್ತಾ ಇರೋದು ನಿನ್ನ ಮಕ್ಕಳು ಗೆಲ್ಲಲಿ ಅಂತ ಹೇಳಿ ನಿಮ್ಮ ಅಪ್ಪ ಸೇರೆಯ ಮುಂಭಾಗದಲ್ಲಿ ನಿಂತ ಗರುಡ ಸು ಎತ್ತುಂಡಂ ಪಿತಾದೇವ ವ್ರತಸ್ತವ ಚಕ್ಷುಷಿ ಚ ಭರದ್ವಾಜ ಕೃತವರ್ಮಾಚ ಭಾರತ ಅವನಿಂದ ಒಂದು ಸ್ವಲ್ಪ ದೂರದಲ್ಲಿ ಅವನಿಂದ ತ್ರಿಜ್ಯದಲ್ಲಿ ಆಚೆ ಕೃತವರ್ಮ ಈಚೆ ಕೃಪ ಅಶ್ವತ್ಥಾಮ ಕೃಪಶ್ಚೈವಾ ಶಿರ ಆಸ್ತಾ ಅಲ್ಲಿಗಿಂತ ಹಿಂದೆ ಅಶ್ವತ್ಥಾಮ ಮತ್ತೆ ಕೃಪಾಚಾರ್ಯರು ಅಲ್ಲಿದ್ದಾರೆ ತ್ರಿಗರ್ತೈರ್ ಮದ್ರ ಕೈಕೇಯೈಹಿ ವಾಟ ಧಾನ ಇಷ್ಟ ಸಂಯುಗೆ ತ್ರಿಗರ್ತರು ಮದ್ರರು ಕೇಕೆಯರು ಅವರ ಬೆಂಗಾವಲಾಗಿ ಇದ್ದಾರೆ ಭೂರಿಶ್ರವ ಶಲಾ ಶಲ್ಯ ಭಗದತ್ತ ಇವರೆಲ್ಲರೂ ಕೂಡ ಪಾಂಚಾಲರು ಜಯದ್ರಥ ಮೊದಲಾದವರೆಲ್ಲ ಕತ್ತಿನ ಭಾಗದಲ್ಲಿದ್ದಾರೆ ಅಂದ್ರೆ ಅವರಿಗಿಂತ ಹಿಂದೆ ಇದ್ದಾರೆ ಅಟ್ಯಾಕ್ ಮಾಡುವಾಗ ಅಟ್ಯಾಕ್ ಮಾಡುವಾಗ ಹೇಗಾಗತ್ತೆ ಅಂತಂದ್ರೆ ಇವರು ಮುಂದೆ ಹೋಗ್ತಾ ಇರ್ತಾರೆ ಇದು ಅಸ್ತವ್ಯಸ್ತ ಆಗತ್ತೆ ಆದ್ರೆ ಆ ಪಡೆಗಳೆಲ್ಲ ಅಲ್ಲೇ ಇರ್ತವೆ ತಿರುಗಾಡ್ಬೇಕಾದ್ರೂ ಕೂಡ ಅದೇ ರೀತಿಯಲ್ಲೇ ತಿರ್ಗಾಡ್ತಾರೆ ಅಲ್ಲಿ ತಿರುಗಲ್ಲ ಅಂತಲ್ಲ ಅವರು ಒಂದೇ ಕಡೆ ಹಿಂಗೆ ಸ್ಟಾಗ್ನೆಂಟ್ ಆಗಿ ನಿಂತಿರಲ್ಲ ಆ ಜಾಗದಲ್ಲಿ ಇರ್ತಾರೆ ಅಂತ ಅಷ್ಟೆ ಜಯದ್ರಥೇನ ಸಹಿತ ಪೃಷ್ಠೇ ದುರ್ಯೋಧನೋ ರಾಜ ಅವ್ರ ಹಿಂದೆ ದುರ್ಯೋಧನ ತನ್ನ ತಮ್ಮಂದಿರ ಜೊತೆಗಿದ್ದಾನೆ ಅವಂತಿ ದೇಶದ ವಿಂದ ಮತ್ತೆ ಅನುವಿಂದ ಅವಂತಿ ಅಂದ್ರೆ ಈಗಣ ಹರಿದ್ವಾರ ವಿಂದ ಮತ್ತೆ ಅನುವಿಂದರು ಮತ್ತೆ ಕಾಂಭೋಜ ಅವರೆಲ್ಲ ಇದ್ದಾರೆ ಪುಚ್ಛ ಮಾತನ್ಮಹಾರಾಜ ಶೂರಸೇನಾ ಆಮೇಲೆ ಕೃತವರ್ಮನ ಕಡೆಯವರು ಶೂರಸೇನರು ಅವರು ಬಹಳ ಹಿಂದೆ ಇದ್ದಾರೆ ಅಂದ್ರೆ ಕೃತವರ್ಮ ಅವನು ಇವರ ಟೆಕ್ನಿಕ್ ಅನ್ನು ಇವರ ಅನ್ನು ಗಮನಿಸಿಕೊಂಡು ಇವರ ಎಕ್ಸಲೆನ್ಸ್ ಅನ್ನು ಬಳಸಿಕೊಂಡು ಯುದ್ಧ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬರ ಎಕ್ಸಲೆನ್ಸ್ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಅವಾಗ ಮಾತ್ರ ಇಲ್ಲ ಅಂದ್ರೆ ತನ್ನ ಕೆಳಗಿನ ಸೈನಿಕರ ತಕ್ಕ ಹಾಗೆ ಯುದ್ಧ ಮಾಡಲಿಕ್ಕೆ ಅಥವಾ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಇವನಿಗಿಲ್ಲ ಅಂತ ಆಗತ್ತೆ ಹೇಗೆ ಬೌಲಿಂಗ್ ಮಾಡಬೇಕಾದ್ರೆ ಫೀಲ್ಡಿಂಗ್ ತಕ್ಕ ಹಾಗೆ ಬೌಲಿಂಗ್ ಮಾಡಬೇಕು ಹಾಗೆ ಇಲ್ಲಿಯೂ ಕೂಡ ತನ್ನ ಸೈನಿಕರಿಗೆ ತಕ್ಕ ಹಾಗೆ ಯುದ್ಧ ಮಾಡಬೇಕು ಮಾಗಧಾಶ್ಚ ಕಲಿಂಗಾಶ್ಚ ಕಶೇ ರುಕಗಣೇಶ್ ಸಹ ದಕ್ಷಿಣಂ ಪಕ್ಷಮಾಶ್ರಿತ್ಯ ಸ್ಥಿತಾ ವ್ಯೂಹ ಸದಂ ಬಲಗಡೆಯ ಭಾಗದಲ್ಲಿ ಕಳಿಂಗರಿದ್ದಾರೆ ಎಡಗಡೆಯ ಭಾಗದಲ್ಲಿ ಕರ್ನಾಟ ವಿಚಕುಂಜಾಶ್ಚ ಮುದ್ಗಾ ಕಾಂಡಿ ವಿಶಾಸ್ತಾ ಕರ್ನಾಟರು ನೋಡಿ ಅವತ್ತು ದುರ್ಯೋಧನ ಪರವಾಗಿ ಯುದ್ಧ ಮಾಡಿದ್ದು ನಾವು ಕರ್ನಾಟಕದವರು ಅದರ ಪ್ರಭಾವ ಏನೋ ಎಲ್ಲ ಜೈನರು ದುರ್ಯೋಧನ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಪೂರ್ವ ಸಂಸ್ಕಾರ ವಾಮಪಾರ್ಶ್ ಅವರು ಎಡಗಡೆ ಇದ್ರು ಕರ್ನಾಟಕದವರು ವಿಕುಂಜರು ಮುದ್ಗರು ಖಂಡೀವಿಷ ಅಂತ ಹೇಳಿ ಒಂದು ಜನಾಂಗ ಅವರೆಲ್ಲ ವ್ಯೂಹಂ ದೃಷ್ಟ್ ಸೈನ್ಯಸ್ಯ ಸೌಹ ಸಾಚಿ ಪರಂತಪ ಧೃಷ್ಟ ತಹಿತ ಪ್ರಾತ್ಯವ್ಯೂಹತ ಪಾಂಡವ ಆಮೇಲೆ ನೋಡಿದ ಈಗ ಅರ್ಜುನ ಚಾರ್ಜ್ ತೆಗೆದುಕೊಂಡ ಈ ತರಹ ಮಾಡು ಅಂತ ಹೇಳಿ ದುಷ್ಟದ್ಯುಮ್ ನನಗೆ ಹೇಳಿದ ಅದಕ್ಕೆ ಕೃಷ್ಣ ಹೇಳಿದ್ದು ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರ ಸಮಾಹಿತ ಧೂ ಅರ್ಜುನೇನ ಓಢವ್ಯ ಓಢವ್ಯ ಇತರೋ ಜನ ಅಂತ ಈ ಸೇನಾಧಿಪತಿ ಯಾವನ್ ಬೇಕಾದ್ರೂ ಆಗಲಿ ಹೊಣೆ ನಿಮ್ಮಿಬ್ರುದೇ ಅಂದ ಕೃಷ್ಣ ದಕ್ಷಿಣ ತೃಂಗಮಾಸ್ಥಾಯ ಭೀಮತೇನೋ ಈ ಸರ್ತಿ ಏನು ಮಾಡಿದ್ರು ಅವರು ಷಟ್ಕೋನದ ಆಕೃತಿಯಲ್ಲಿ ವ್ಯೂಹರಚನೆ ಮಾಡಿದ್ರೆ ಇವರು ಅರ್ಧಚಂದ್ರಾಕೃತಿಯ ಆಕೃತಿಯಲ್ಲಿ ವ್ಯೂಹರಚನೆ ಮಾಡಿದರು ಅಂದ್ರೆ ಇಲ್ಲಿಯ ಕಡೆಯವರು ಆ ಕಡೆಯವರನ್ನು ತಲುಪಬೇಕಾದ್ರೆ ಇವರ ಇಡೀ ಬಲ ಮಧ್ಯಭಾಗದಲ್ಲಿ ಕೇಂದ್ರೀಕೃತವಾಗಿರುತ್ತೆ ಆ ತರಹ ಚಿಂತನೆ ಮಾಡಿದ್ರು ಇವ್ರ ಮೂಮೆಂಟ್ ಹೆಂಗಿರುತ್ತೆ ಅಂದ್ರೆ ಸೀದಾ ಅವರ ಟಾರ್ಗೆಟ್ ಮಧ್ಯ ಹೀಗೆ ಛೇದಿಸಿಕೊಂಡು ಹೋಗುತ್ತೆ ಈಚೆ ಇರುವ ಕರ್ನಾಟಕರನ್ನ ಬೇರೆ ಕಡೆ ಅವರು ನೋಡ್ಕೊತಾರೆ ಆಚೆ ಇರುವ ಕಳಿಂಗರನ್ನ ಬೇರೆ ಕಡೆ ಅವ್ರು ನೋಡ್ಕೊಳ್ತಾರೆ ಆ ತರಹ ಅಲ್ಲಿರೋರ ಬಗ್ಗೆ ಆಮೇಲೆ ಮುಂದೆ ಬಂದೇ ಬರ್ತಾರೆ ಅಂತ ಇವ್ರನ್ನ ಛೇದಿಸಿಕೊಂಡು ಹೋಗ್ತಾರೆ ಅಂದ್ರೆ ಬಂದೇ ಬರ್ತಾರೆ ಅಂತ ಆ ತರಹ ವ್ಯೂಹಾರಚನೆ ಮಾಡಿದ್ರು ಈ ಇದು ಮೂರನೇ ಯುದ್ಧದಲ್ಲಿಯೂ ಕೂಡ ಮೂರನೇ ದಿವಸದಲ್ಲಿಯೂ ಕೂಡ ಪಾಂಡವರದ್ದೇ ಗೆಲುವಾಗಿದ್ದು ಅದಕ್ಕೆ ಅವನೇನ್ ಮಾಡ್ತಾನೆ ದುರ್ಯೋಧನ ಕೇಳ್ತಾನೆ ಯಾಕೆ ಹೀಗೆ ನಮ್ಮ ಪದೇ ಪದೇ ಸೋಲಾಗ್ತಾ ಇದೆ ಅಂತ ಕೇಳ್ತಾನೆ ಆಗ ನರನಾರಾಯಣ ಆಖ್ಯಾನವನ್ನ ಮೂರನೇ ರಾತ್ರಿ ಹೇಳ್ತಾರೆ ಆದ್ರೆ ನಾಳೆ ನರನಾರಾಯಣ ಆಖ್ಯಾನ ಭೀಷ್ಮಾಚಾರ್ಯರು ನೆತ್ತರು ಸುರಿಸ್ತಾ ಇರುವ ರಾತ್ರಿಯಲ್ಲಿ ರಾತ್ರಿಯಲ್ಲಿ ನೆತ್ತರು ಸುರಿಸ್ತಾ ಕೇಳ್ತಾನೆ ಯಾಕೆ ನನಗೆ ಸೋಲಾಗ್ತಾ ಇದೆ ಅಂತ ಭೀಷ್ಮಾಚಾರ್ಯರು ಅವಾಗ ನರನಾರಾಯಣಾಖ್ಯಾನವನ್ನು ಹೇಳ್ತಾರೆ ದುರ್ಯೋಧನನಿಗೆ ಕೇಳಿ ನಮಸ್ಕಾರ ಮಾಡ್ತಾನೆ ಹನ್ನೊಂದು ದಿವಸ ಯುದ್ಧಕ್ಕೆ ಹೋಗಿ ಹೋಗ್ತಾನೆ ಆಯ್ತು ಅಜ್ಜ ಅಂತ ನಮಸ್ಕಾರ ಮಾಡಿದ ಏ ನಿನ್ನೇನು ಯುದ್ಧ ಬಿಟ್ಬಿಡ್ತಾನೆ ಅಂತೆಲ್ಲ ಅನ್ಕೊಂಡ್ರೆ ಎಂಬಾರು ದಿವಸ ನಾಲ್ಕು ದಿವಸ ಕರೆಕ್ಟ್ ಆಗಿ ಯುದ್ಧಕ್ಕೆ ಹೋದ ಹಂಗೆ ದಕ್ಷಿಣ ನಾನಾ ದೇಶೇ ವ್ಯರೋತೃತ ಆ ದಕ್ಷಿಣದ ತುದಿಗೆ ಬಲಗಡೆಯ ತುದಿಗೆ ಭೀಮತೇನ ನಿಂತಿದ್ದ ಭೀಮತೇನನ ವಿರಾಟ ದೃಪದ ಅವರೆಲ್ಲ ಆಮೇಲೆ ನೀಲ ನೀಲ ಏನು ಮಾಡಿದ ಪಾಂಡವರ ಪಕ್ಷದಲ್ಲಿ ಇದ್ದವ ಈಗ ಪ್ರಚಲಿತ ಪಾಠದಲ್ಲಿ ನೀಲ ಹತ್ತನೇ ದಿವಸ ಪಾಂಡವರ ಹತ್ರ ಇರ್ತಾನೆ ಹದಿನೈದನೇ ದಿವಸ ಇದ್ದುಕಿದಾಗೆ ಇದ್ತಾನೆ ಕೌರವರ ಪಕ್ಷ ಕೊಟ್ಟೋಗ್ತಾನೆ ಆ ತರಹ ಎಲ್ಲ ಇದೆ ಅಂದ್ರೆ ಪ್ರಚಲಿತ ಪಾಠವನ್ನ ಸರಿಯಾಗಿ ಎಡಿಟ್ ಮಾಡಿಲ್ಲ ಅಂತ ಬೋರಿಯವರಾಗಿರಬಹುದು ಇವರಾಗಿರಬಹುದು ನೀಲಾದ ನಂತರ ಧೃಷ್ಟಕೇತು ಮಹಾಬಲಹ ನೀಲ ಆಮೇಲೆ ಧೃಷ್ಟಕೇತು ಯಾರು ಶಿಶುಪಾಲನ ಮಗ ಛೇದಿ ಕಾಶಿ ಕರುಷ ಅವರೆಲ್ಲರೂ ಜೊತೆಗಿದ್ದಾರೆ ಧೃಷ್ಟದ್ಯುಮ್ನ ಶಿಖಂಡಿ ಮೊದಲಾದವರೆಲ್ಲ ಭೀಮೆರಣ ಕಡೆಗಿದ್ದಾರೆ ಮಧ್ಯದಲ್ಲಿ ಧರ್ಮರಾಜ ಇದ್ದಾನೆ ಹಿಂದುಗಡೆ ಆನೆಯ ದೊಡ್ಡ ಪಡೆ ಇದೆ ಅವರ ಜೊತೆಗೆ ಸಾತ್ಯಕಿ ಇದ್ದಾನೆ ಅಭಿಮನ್ಯು ಸ್ತಶೂರ ಇರಾವನ್ ಸತತಪ್ಪರಂ ಅಭಿಮನ್ಯು ಇರಾವನ್ ಅಂತ ಹೇಳಿ ಅರ್ಜುನನ ಮಗ ಉಲೂಪಿಯ ಉಲೂಪಿಯಲ್ಲಿ ಹುಟ್ಟಿದವ ಉಲೂಪಿ ಸರ್ಪಕನ್ಯೆ ಅವಳು ಯಾರೋ ಒಬ್ಬ ಸರ್ವ ನಾಗನ ಹೆಂಡತಿ ಅವಳ ನಾಗನನ್ನ ಅವಳ ಗಂಡನನ್ನ ಗರುಡ ಕೊಂದಾಕಿದ್ದ ಅದಕ್ಕೆ ಪುತ್ರಿಕಾ ಪುತ್ರ ಧರ್ಮದಿಂದ ಮಗನನ್ನ ಪಡಿಬೇಕು ಅಂತ ಹೇಳಿ ಅರ್ಜುನನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅರ್ಜುನ ಪುತ್ರ ದಾನ ಮಾಡಿದ ವೀರ್ಯ ದಾನ ಮಾಡಿ ಪುತ್ರ ಆಯ್ತು ಅವನೇ ಇರಾವಾನ್ ಜಗತೋ ರಾಜನ್ ಮಹಾರಥಾ ಮತ್ತೆ ಆಚೆ ಅಲ್ಲಿ ನಿಂತವ ಭೈಮಸೇನಿ ಅಂದ್ರೆ ಘಟೋತ್ಕಚ ಮತ್ತೆ ಕೇಕಯರು ಅವರು ಅಲ್ಲಿ ನಿಂತರು ಇವರೆಲ್ಲ ವಾಮಪಾರ್ಶ್ವ ಸರ್ವಸ್ಥ ಜಗತೋ ಗೋಪ್ತ ಗೋಪ್ತಾರ್ನಃ ತತ್ರಣುರಥಿಂ ಶ್ರೇಷ್ಠೋ ವಾಮತೃಂಗೇ ವ್ಯವಸ್ಥಿತ ಆಮೇಲೆ ವಾಮಶೃಂಗೇ ಎಡಗಡೆ ಶ್ರೀಕೃಷ್ಣ ಮತ್ತೆ ಇದ್ರು ಮಹಾವ್ಯೂಹಂ ಪ್ರತ್ಯವ್ಯೂಹಂತ ಪಾಂಡವಾ ವದಾಂ ತವ ತತ್ಪಕ್ಷೇಯೇ ತತ್ಪಕ್ಷೇಯತಮ್ರಿ ಈ ರೀತಿಯಾಗಿ ದೊಡ್ಡದೊಂದು ವ್ಯೂಹವನ್ನು ಮಾಡಿದರು ಆಗ ಮತ್ತೆ ಮತ್ತೆ ಯುದ್ಧ ಶುರಾಯಿತು ಸಂಪತಂತಶ್ಚ ದೃಶ್ಯಂತೆ ನಿಗ್ಧಮಾನ ಪರಸ್ಪರಂ ನಿರಂತರ ಯುದ್ಧ ಆಯಿತು ಅನ್ನುವಲ್ಲಿಗೆ ಐವತ್ತೊಂದನೆಯ ಅಧ್ಯಾಯ ಮುಗಿಯುತ್ತೆ ತೃತೀಯ ದಿವಸ ಯುದ್ಧ ಆರಂಭದಲ್ಲಿ ಮೊದಲು ಸಂಕುಲ ಯುದ್ಧ ಆಮೇಲೆ ದ್ವಂದ್ವ ಯುದ್ಧ ದ್ವಂದ್ವ ಯುದ್ಧದಲ್ಲಿ ಭೀಮನ ಸೋ ಇವರು ಭೀಷ್ಮರ ಗೆಲುವು ಆದರೆ ದುರ್ಯೋಧನನ ಸೋಲು ಅವಾಗ ಏನಾಯ್ತು ರಾತ್ರಿ ಅನ್ನುವ ಘಟನೆಯನ್ನ ನಾವಲ್ಲಿ ನೋಡೋಣ ಇವತ್ತು ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಸಮರ್ಪಣೆ ಮಾಡೋಣ ಕೃಷ್ಣಾರ್ಪಣ ಮಸ್ತು ಕುರು ಎಲ್ಲರಿಗೂ ಪೂರ್ವಜ ಹೌದು ಆದರೆ ಗುರುತಿಸಲಿಕ್ಕೆ ಪಾಂಡವರು ಕೌರವರು ಅನ್ನೋದು ವಸ್ತುತಃ ಪಾಂಡವರು ಕೌರವರೇ